Hi friends, welcome to Classic Education YouTube channel. Ivattina ondu Hindu analysis alli kelavondishtu important articles matte editorial na discuss madana. So nodri na 31/7/2023 denappa andre Hindu analysis alli kelavondishtu important articles matte editorial na discuss maadthidivi. So first enide andre states lacks response to the lynching. So really lynching andre enappa andre iga gumpu serkondu oba vyaktina hoditharalla adanna navu enanta karithivi andre lynching anta karithivi. Ond 15 20 jana gumpu serkondu enappa andre oba vyakti hodiyadanna navu enanta karithivi andre ಲಿಂಚಿಂಗ್ ಅಂತ ಕರೀತೀವಿ. ಇಲ್ಲಿ ನೋಡ್ರಿ ರಾಜ್ಯ ಮತ್ತೆ ಕೇಂದ್ರ ಸರ್ಕಾರಗಳೇನಪ್ಪ ಅಂದ್ರೆ ಅವ್ರಿಗೆ ಜವಾಬ್ದಾರಿಗಳನ್ನ ಕೊಟ್ಟಿದ್ರಲ್ಲ ಆ ಜವಾಬ್ದಾರಿಗಳನ್ನ ಅವರು ಪೂರೈಸ್ತಾ ಇಲ್ಲ. ವಾಟ್ ವಾಸ್ ದ ಪಿಟಿಷನ್ ಫೈಲ್ಡ್ ಬೈ ದ NFIW? ಸೊ ನೋಡ್ರಿ NFIW ಅನ್ನೋದೇನಪ್ಪ ಅಂದ್ರೆ ನ್ಯಾಷನಲ್ ಫೆಡರೇಷನ್ ಆಫ್ ಇಂಡಿಯನ್ ವುಮೆನ್ಸ್ ಅಂತ ಹೇಳಿ ಇವರೊಂದು ಮನವಿ ಮಾಡಿದ್ದಾರೆ. ಆ ಮನವಿಲಿ ಏನ್ ಹೇಳ್ತಾ ಇದ್ದಾರೆ, ಆಮೇಲೆ ನೋಡ್ರಿ ಈಸ್ ದ ಸುಪ್ರೀಂ ಕೋರ್ಟ್ ಅಲ್ಟಿಮೇಟಮ್ ಟು ದ ಸ್ಟೇಟ್ಸ್ ಅಂಡ್ ಸೆಂಟರ್ ಪುಷ್ ದ ನೀಡೆಡ್ ಆಕ್ಷನ್ ಅಗೇನ್ಸ್ಟ್ ದ ಲಿಂಚಿಂಗ್. ಅಂದ್ರೆ ನೋಡ್ರಿ ಸುಪ್ರೀಂ ಕೋರ್ಟ್ನವ್ರು ಏನಾದ್ರೂ ಒಂದು ತೀರ್ಪನ್ನ ಕೊಟ್ರೆ ಆ ತೀರ್ಪಿನ ಪ್ರಕಾರ ಏನಪ್ಪ ಅಂದ್ರೆ ಕೇಂದ್ರ ಮತ್ತೆ ರಾಜ್ಯ ಸರ್ಕಾರಗಳು ಏನ್ ಮಾಡ್ಬೇಕಾಗತ್ತಂದ್ರೆ ಲಿಂಚಿಂಗ್ ವಿರುದ್ಧವಾಗಿ ಏನ್ ಮಾಡ್ಬೇಕಾಗತ್ತಂದ್ರೆ ಕೆಲಸಗಳನ್ನ ಮಾಡ್ಬೇಕಾಗತ್ತೆ, ಅದು ಸಾಧ್ಯ ಆಗುತ್ತಾ ಅಂತ ಕೇಳ್ತಿದ್ದಾರೆ. ಆರ್ ದ ಡೆಸಿಗ್ನೇಟೆಡ್ ನೋಡಲ್ ಆಫೀಸರ್ಸ್ ದ ಕೀ ಟು ಪ್ರಿವೆಂಟಿಂಗ್ ದ ಪ್ರೀ ಜಡ್ಜಸ್ ಮೂವಿ ಮೋಟಿವೇಟೆಡ್ ಕ್ರೈಮ್ಸ್? ಅಂದ್ರೆ ನೋಡ್ರಿ ಯಾರೆಲ್ಲ ನೋಡಲ್ ಆಫೀಸರ್ಸ್ ಅಂತ ಇರ್ತಾರೆ. ಈಗ ನೋಡ್ರಿ ಪೊಲೀಸ್ ಸ್ಟೇಷನ್ಸ್ ಹೋದ್ರೆ ಅಲ್ಲಿ ಒಬ್ರು ನೋಡಲ್ ಆಫೀಸರ್ಸ್ ಇರ್ತಾರೆ, FIR ನ ಬರ್ಕೊಳ್ಳೋದಕ್ಕೆ. ಅದೇ ಧಾರಣೆಗಳು ಏನಪ್ಪ ಅಂದ್ರೆ ಒಬ್ರು ನೋಡಲ್ ಆಫೀಸರ್ಸ್ ಇರ್ತಾರೆ, ಅವ್ರೇನ್ ಮಾಡ್ಬೇಕಂದ್ರೆ ಪ್ರೀ ಜುಡಿಸ್ ಅಂದ್ರೆ ನೋಡ್ರಿ ನಾವೀಗ ಕುಲಂಕುಷವಾಗಿ ಪರೀಕ್ಷೆನ ಮಾಡಿದೆ. ಈಗ ನೋಡ್ರಿ ನಾನು ಒಂದು ವ್ಯಕ್ತಿ ಬಗ್ಗೆ ಏನೇ ಹೇಳ್ಬೇಕಾದ್ರೂ ಅವನ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಂಡು ನಾನು ಏನ್ ಮಾಡ್ಬೇಕಾಗತ್ತೆ, ಆಮೇಲೆ ತೀರ್ಪು ತಗೋಬೇಕಾಗತ್ತೆ. ಇಲ್ಲಿ ಸಂಪೂರ್ಣವಾಗಿ ಆ ವ್ಯಕ್ತಿಯ ಬಗ್ಗೆ ತಿಳ್ಕೊಳ್ಳದೆ ನಾವು ಮಾತಾಡೋದಕ್ಕೆ ನಾವ್ ಏನಂತ ಕರಿತೀವಿ ಅಂದ್ರೆ ಪ್ರೀ ಜುಡಿಸ್ ಅಂತ ಕರಿತೀವಿ. ಪ್ರೀ ಜುಡಿಸ್ ಅಂದ್ರೆ ಆ ವ್ಯಕ್ತಿಯ ಬಗ್ಗೆ ನಮಗೆ ಸಂಪೂರ್ಣವಾಗಿ ಗೊತ್ತಿರಲ್ಲ. ಆಮೇಲೆ ಏನಪ್ಪ ಅಂದ್ರೆ ಮೋಟಿವೇಟೆಡ್ ಕ್ರೈಮ್ ಅಂದ್ರೆ ನಾವು ಅವ್ರನ್ನ ಹತ್ಯೆ ಮಾಡ್ಬೇಕಂತಾನೆ ಮಾಡೋದಕ್ಕೆ ನಾವ್ ಏನಂತ ಕರಿತೀವಿ ಅಂದ್ರೆ ಮೋಟಿವೇಟೆಡ್ ಕ್ರೈಮ್ ಅಂತ ಕರಿತೀವಿ. ಹೌ ಆರ್ ದ ಸ್ಟೇಟ್ಸ್ ರೆಸ್ಪಾಂಡಿಂಗ್ ಟು ದ ಕಂಟೆಂಪ್ಟ್ ಪಿಟಿಷನ್ಸ್ ಆಫ್ ನಾನ್ ಕಂಪ್ಲೇಂಟ್ಸ್ ವಿತ್ ಆಂಟಿ ಲಿಂಚಿಂಗ್ ಮೆಷರ್ಸ್? ಅಂದ್ರೆ ನೋಡ್ರಿ ಯಾವ ತರನಾಗಿ ಕೇಂದ್ರ ಮತ್ತೆ ರಾಜ್ಯ ಸರ್ಕಾರಗಳು ಏನಪ್ಪ ಅಂದ್ರೆ ಈ ಆಂಟಿ ಲಿಂಚಿಂಗ್ ಮೆಷರ್ಸ್ ಏನ್ ತೆಗೆದುಕೊಂಡಿದ್ದಾರೆ ಅಂದ್ರೆ ಈ ಹತ್ಯೆಗಳು ಏನಾಗ್ತಿದೆ, ಈಗೆಲ್ಲ ಗುಂಪುವಾಗಿ ಸೇರ್ಕೊಂಡು ಏನು ಹತ್ಯೆಗಳು ಮಾಡ್ತಿದ್ರಲ್ಲ, ಇದ್ರ ವಿರುದ್ಧವಾಗಿ ಯಾವ ಮೆಜರ್ಸ್ ಅನ್ನ ತೆಗೆದುಕೊಂಡಿದ್ರೆ ಮತ್ತೆ ಅದನ್ನ ಯಾವ ತರನಾಗಿ ಇಲ್ಲಿ ಜಾರಿಗೆ ತರುತ್ತಾರೆ ಮತ್ತೆ ಯಾವ ತರನಾಗಿ ಇಲ್ಲಿ ನೋಡ್ರಿ ಮಾಬ್ ಲಿಂಚಿಂಗ್ ಅನ್ನು ನಿಲ್ಲಿಸ್ತಾರೆ ಅನ್ನೋದ್ರ ಬಗ್ಗೆ ನಾವು ಡಿಸ್ಕಷನ್ ಮಾಡ್ತಿದೀವಿ. ಇಲ್ಲಿ ನೋಡ್ರಿ ಸುಪ್ರೀಂ ಕೋರ್ಟ್ ಏನ್ ಮಾಡಿದೆ ಅಂದ್ರೆ ಹೋಮ್ ಮಿನಿಸ್ಟರ್ಗೆ ಜೊತೆಗೆ ಏನಪ್ಪ ಅಂದ್ರೆ ಕೆಲವೊಂದಿಷ್ಟು ರಾಜ್ಯ ಸರ್ಕಾರಗಳಿಗೆ ಎಸ್ಪೆಷಲಿ ಮಹಾರಾಷ್ಟ್ರ, ಒಡಿಶಾ, ಬಿಹಾರ್, ಮಧ್ಯಪ್ರದೇಶ ಮತ್ತೆ ಹರಿಯಾಣ ರಾಜ್ಯ ಸರ್ಕಾರಗಳಿಗೆ ಏನಪ್ಪ ಅಂದ್ರೆ ಈ ನ್ಯಾಷನಲ್ ಫೆಡರೇಷನ್ ಆಫ್ ಇಂಡಿಯನ್ ವುಮೆನ್ಸ್ NFIW ದವರು ಏನೊಂದು ಮನವಿ ಹಾಕಿದ್ರಲ್ಲ ಅದಕ್ಕೆ ನೀವು ರೆಸ್ಪಾಂಡ್ ಅನ್ನ ಮಾಡ್ರಿ ಅಂತ ಹೇಳಿದ್ದಾರೆ. ಇಲ್ಲಿ ನೋಡ್ರಿ ಪಿಟಿಷನ್ಸ್ ಏನಿದ್ದಾರೆ ಅಂದ್ರೆ ಯಾರು ಅರ್ಜಿದಾದ್ರಲ್ಲ ಅವ್ರು ಏನ್ ಕ್ವಶನ್ಸ್ ಮಾಡಿದಾರಪ್ಪ ಅಂದ್ರೆ ಯಾಕೆ ರಾಜ್ಯ ಮತ್ತೆ ಕೇಂದ್ರ ಸರ್ಕಾರಗಳು ಏನಪ್ಪ ಅಂದ್ರೆ ಇನ್ ಆಕ್ಷನ್ ತಗೊಂಡಿದ್ದಾವೆ? ಅಂದ್ರೆ ನೋಡ್ರಿ ಯಾವುದೇ ತರನಂತ ಆಕ್ಷನ್ ಗಳನ್ನ ತೆಗೆದುಕೊಂಡಿಲ್ಲ. ಎಸ್ಪೆಷಲಿ ಯಾವ್ದ್ರ ವಿರುದ್ಧವಾಗಿ ಅಂದ್ರೆ ಮಾಬ್ ವೈಲೆನ್ಸ್ ವಿರುದ್ಧವಾಗಿ. ಈಗ ನೋಡ್ರಿ ಮುಸ್ಲಿಮ್ಸ್ಗೆ ಅಂದ್ರೆ ಮುಸ್ಲಿಂ ವ್ಯಕ್ತಿಗಳನ್ನ ಏನ್ ಕೊಲೆ ಮಾಡ್ತಿದ್ರಲ್ಲ ಎಸ್ಪೆಷಲಿ ಯಾರಪ್ಪ ಅಂದ್ರೆ ಕೌ ವಿಜಿಲೆನ್ಸ್ ಅಂದ್ರೆ ನೋಡ್ರಿ ಗೋ ರಕ್ಷಕರು ಅಥವಾ ಗೋ ಕಾಪಾಡೋರು ಅಂತೇಳಿ ಏನ್ ಮಾಡ್ತಿದ್ರು ಅಂದ್ರೆ ಈ ಒಂದು ಲಿಂಚಿಂಗ್ ಅನ್ನ ಮಾಡ್ತಿದ್ರಲ್ಲ ಅವ್ರ ವಿರುದ್ಧವಾಗಿ ನೀವು ಯಾಕೆ ಆಕ್ಷನ್ ಅನ್ನ ತೆಗೆದುಕೊಂಡಿದ್ರೆ, ಎಸ್ಪೆಷಲಿ ಕಳೆದ 5 ವರ್ಷದಲ್ಲಿ ಯಾಕೆ ಆಕ್ಷನ್ ಅನ್ನ ತೆಗೆದುಕೊಂಡಿಲ್ಲ ಅಂತ ಇಲ್ಲಿ ಕ್ವಶನ್ ಅನ್ನ ಮಾಡ್ತಿದ್ದಾರೆ. ಜೊತೆಗೆ ನೋಡ್ರಿ ಸುಪ್ರೀಂ ಕೋರ್ಟ್ ಏನಪ್ಪ ಅಂದ್ರೆ 2018ರಲ್ಲಿ ನೋಡ್ರಿ ಒಂದು ಜಜ್ಮೆಂಟ್ ಅನ್ನ ಹೇಳಿತ್ತು. ಎಸ್ಪೆಷಲಿ ತೆಹಸೈನ್ ಪೂನಾವಾಲಾ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಕೇಸಸ್ ಅಲ್ಲಿ ಏನ್ ಹೇಳಿದ್ರಪ್ಪ ಅಂದ್ರೆ ಈ ವಿಜಿಲೆನ್ಸ್ ಏನಿದೆ, ಎಚ್ಚರಿಕೆ ಕೊಡುವಂತ ಕಾರ್ಯಕ್ರಮ ಏನಿದೆ ಅಂದ್ರೆ ಈಗ ನೋಡ್ರಿ ಈಗ ಕಾಪಾಡ್ತೀವಿ ಅಂತ ಬಂದು ಎಚ್ಚರಿಕೆ ಕೊಟ್ಟು ಅಲ್ಲಿ ಏನ್ ಕೊಲೆ ಮಾಡ್ತಾರಲ್ಲ ಇದ್ರ ವಿರುದ್ಧವಾಗಿ ಅವರು ಜಜ್ಮೆಂಟ್ ಅನ್ನ ಕೊಟ್ಟಿದ್ರು. ಇಲ್ಲೇನ್ ಹೇಳಿದ್ರ ಅಂದ್ರೆ ಜೊತೆಗೆ ನೋಡ್ರಿ NFIW ದವ್ರು ಏನ್ ಹೇಳ್ತಿದಾರೆ ಅಂದ್ರೆ ಈ ಪೊಲೀಸ್ ಅಪತಿ ಏನಿದೆ ಅಂದ್ರೆ ನೋಡ್ರಿ ಪೊಲೀಸರ ನಿರಾಸಕ್ತಿ ಏನಿದೆ, ಎಸ್ಪೆಷಲಿ ಏನಪ್ಪಾ ಅಂದ್ರೆ ಒಬ್ಬನ ಕಾನ್ಸ್ಟಿಟ್ಯೂಷನಲ್ ಹಕ್ಕುಗಳೇನಿರುತ್ತೆ, ಸಾಂವಿಧಾನಿಕ ಹಕ್ಕುಗಳು ಉಲ್ಲಂಘನೆ ಆದಾಗ ಪೊಲೀಸರ ನಿರಾಸಕ್ತಿ ಇದೆ ಏನಿದೆಲ್ಲ ಈ ನಿರಾಸಕ್ತಿ ಕಮ್ಮಿ ಆಗ್ಬೇಕಂತ ಹೇಳಿದ್ದಾರೆ. ಜೊತೆಗೆ ನೋಡ್ರಿ ಅವ್ರ ಏನ್ ಮಾಡ್ತಿದ್ರು ಅಂದ್ರೆ ಅವರ ಒಂದು ಡ್ಯೂಟಿ ಏನಿದೆ ಅಂದ್ರೆ ನೋಡ್ರಿ ಒಬ್ಬ ವ್ಯಕ್ತಿ ಪೊಲೀಸ್ ಇನ್ಫಾರ್ಮ್ ಹಾಕೊಂಡಾಗ ಅವ್ನ ಡ್ಯೂಟಿ ಏನ್ ಪರ್ಫಾರ್ಮ್ ಮಾಡ್ಬೇಕಲ್ಲ ಅದಕ್ಕೆ ನೆಗ್ಲಿಜೆನ್ಸ್ ಏನ್ ತೋರಿಸಿದ್ರಲ್ಲ ಅದನ್ನ ಕಮ್ಮಿ ಆಗ್ಬೇಕು. ಜೊತೆಗೆ ಏನ್ ನೋಡ್ರಿ ಇಮಿಡಿಯೇಟ್ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ ಕಾಂಪನ್ಸೇಷನ್ ಅನ್ನ ಕೊಡಬೇಕು. ಅಂದ್ರೆ ಯಾವ ವ್ಯಕ್ತಿ ಒಬ್ಬ ಮಾಬ್ ಲಿಂಚಿಂಗ್ ಒಳಗಾಗಿರ್ತಾನೆ, ಬಲಿಪಶು ಆಗಿರ್ತಾನಲ್ಲ, ಆ ಬಲಿಪಶು ಆದಂತ ವ್ಯಕ್ತಿಗೆ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ ಸಾಂವಿಧಾನಿಕವಾಗಿ ರಕ್ಷಣೆ ಕೊಡಬೇಕು. ಇಮಿಡಿಯೇಟ್ ಆಗಿ ಅವ್ನು ನೀವು ಏನ್ ಮಾಡ್ಬೇಕಂದ್ರೆ ಕಾಂಪನ್ಸೇಷನ್ ಅನ್ನ ಕೊಡಬೇಕಾಗತ್ತೆ, ಅಂದ್ರೆ ಪರಿಹಾರಗಳನ್ನ ಕೊಡಬೇಕಾಗತ್ತೆ. ಅದ್ರ ಜೊತೆಗೆ ನೋಡ್ರಿ ಮಿನಿಮಮ್ ಯೂನಿಫಾರ್ಮ್ ಅಮೌಂಟ್ ಅನ್ನು ಕೂಡ ಕೊಡಬೇಕಾಗತ್ತೆ. ಅಂದ್ರೆ ಯಾವೆಲ್ಲ ವ್ಯಕ್ತಿಗಳೇನಪ್ಪ ಅಂದ್ರೆ ಬಲಿಪಶು ಆಗಿರ್ತಾರಲ್ಲ ಅಂತ ಬಲಿಪಶುಗಳೇನಪ್ಪ ಅಂದ್ರೆ ಕನಿಷ್ಠ ನಾವೇನಪ್ಪ ಅಂದ್ರೆ ಇಷ್ಟ ವೇತನ ಇಷ್ಟು ಅಮೌಂಟ್ ಅನ್ನ ಕೊಡ್ತೀವಿ ಅಂತೇಳಿ ಇಲ್ಲಿ ರಾಜ್ಯ ಮತ್ತೆ ಕೇಂದ್ರ ಸರ್ಕಾರಗಳು ಕೊಡಬೇಕಾಗತ್ತೆ. ಈ ತೆಹಸನ್ ಪೂನಾವಾಲಾ ಜಜ್ಮೆಂಟ್ ಏನ್ ಹೇಳುತ್ತೆ ಅಂದ್ರೆ ನೋಡ್ರಿ ಸುಪ್ರೀಂ ಕೋರ್ಟ್ನ ಆಗಿನ ಜಡ್ಜ್ ಆದಂತ ಈಗ ನೋಡ್ರಿ ರಿಟೈರ್ಡ್ ಆಗಿದ್ದಾರೆ ಜಸ್ಟಿಸ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಆಗಿದ್ರು ದೀಪಕ್ ಮಿಶ್ರಾ ಅವ್ರು ಏನ್ ಮಾಡಿದ್ರು ಅಂದ್ರೆ 2018ರಲ್ಲಿ ಒಂದು ಜಜ್ಮೆಂಟ್ ಅನ್ನ ಕೊಟ್ಟಿದ್ರು. ಈ ತೀರ್ಪಲ್ಲಿ ಏನ್ ಹೇಳಿದ್ರು ಅಂದ್ರೆ ನೋಡ್ರಿ ಪೊಲೀಸರದ್ದು ಇದೇನಪ್ಪ ಅಂದ್ರೆ ಸ್ಯಾಕ್ರೋಕಾಂಟ್ ಡ್ಯೂಟಿ ಆಗಿರುತ್ತೆ, ಅಂದ್ರೆ ಪರಮ ಪೂಜ್ಯ ಪವಿತ್ರವಾದಂತಹ ಕರ್ತವ್ಯವನ್ನ ನಿರ್ವಹಿಸಿರ್ತಾರೆ. ಸೊ ಇಲ್ಲೇನ್ ಮಾಡ್ಬೇಕಂದ್ರೆ ಈ
ಸರ್ಕಾರಗಳು ಏನಿರ್ತಲ್ಲ ಜನರ ಜೀವನವನ್ನ ಕಾಪಾಡ್ಕೋಬೇಕಾಗುತ್ತೆ ಜೊತೆಗೆ ನೋಡ್ರಿ ಏನ್ ಈ ತರದ ಲಿಂಚಿಂಗ್ ಇನ್ಸಿಡೆಂಟ್ಸ್ ಆಗ್ತಾ ಇದೆ ಅಂದ್ರೆ ಈಗೇನ್ ಜನರನ್ನ ಹತ್ಯೆ ಮಾಡ್ತಿದಾರಲ್ಲ ಅವುಗಳ ವಿರುದ್ಧವಾಗಿ ಆಕ್ಷನ್ಸ್ ಅನ್ನ ತೆಗೆದುಕೊಳ್ಬೇಕಾಗುತ್ತೆ ಜೊತೆಗೆ ನೋಡ್ರಿ ಸುಪ್ರೀಂ ಕೋರ್ಟ್ ಏನ್ ಹೇಳಿದೆ ಅಂದ್ರೆ ಈ ಸೋಷಿಯಲ್ ಮೀಡಿಯಾದಿಂದ ಬಂದಂತ ಕೆಲವೊಂದಿಷ್ಟು ವಿಜುವಲ್ಸ್ ಅನ್ನ ನೋಡಿ ಕೋರ್ಟ್ ಏನ್ ಮಾಡಿದೆ ಅಂದ್ರೆ ತಾನೇ ಒಂದು ಸುಮೋಟೋ ಕೇಸ್ ಅನ್ನ ಅಪ್ಲೈ ಮಾಡ್ಕೊಂಡು ಇಲ್ಲೇನ್ ಮಾಡ್ತಿದೆ ಅಂದ್ರೆ ತನಿಖೆಯನ್ನ ಮಾಡ್ತಾ ಇದೆ ಜೊತೆಗೆ ಇಲ್ಲಿ ಏನ್ ಹೇಳ್ತಿದ್ರು ಅಂದ್ರೆ ಈ ತರದ ವಿಜುವಲ್ಸ್ ಅನ್ನ ನೋಡಿದಾಗ ನೋಡ್ರಿ ಭಾರತದ ರಿಪಬ್ಲಿಕ್ ಏನಿದೆ ಅಂದ್ರೆ ಭಾರತ ಒಂದು ಗಣರಾಜ್ಯವಾಗಿದೆಯಲ್ಲ ಈ ಗಣರಾಜ್ಯದಲ್ಲಿ ಏನಪ್ಪ ಅಂದ್ರೆ ಇಲ್ಲಿರುವಂತ ಇಷ್ಟು ದೊಡ್ಡ ಜನಸಂಖ್ಯೆ ಏನಪ್ಪ ಅಂದ್ರೆ ಅವ್ರಿಗಿರುವಂತ ಒಂದು ಏನು ಟಾಲರೆನ್ಸ್ ವ್ಯಾಲ್ಯೂ ಏನಿದೆ ಅಂದ್ರೆ ಸಹಿಷ್ಣುತೆ ವ್ಯಾಲ್ಯೂ ಏನಿದೆಯಲ್ಲ ಅದನ್ನ ಕಳ್ಕೊಂಡ್ಬಿಟ್ಟಿದಾರ ಎಸ್ಪೆಷಲಿ ಏನಪ್ಪ ಅಂದ್ರೆ ಇಂಥ ವೈವಿಧ್ಯಮಯವಾದಂತ ಒಂದು ಸಂಸ್ಕೃತಿಯಲ್ಲಿ ಏನಪ್ಪ ಅಂದ್ರೆ ನಮಗೆ ಸಹಿಷ್ಣು ಮನೋಭಾವ ಇರ್ಬೇಕಲ್ಲ ಆ ಸಹಿಷ್ಣು ಮನೋಭಾವ ನಮಗೆ ಕಳೆದೋಗಿದೆ ಅಂತ ಕ್ವಶನ್ ಮಾಡಿದ್ದಾರೆ ಜೊತೆಗೆ ನೋಡ್ರಿ ಅಲ್ಲಿ ಯಾರು ನಿಂತಿರ್ತಾರೆ ಬೈ ಸ್ಟ್ಯಾಂಡರ್ಡ್ ಅಂದ್ರೆ ಅಲ್ಲಿ ಘಟನೆ ನಡಿಬೇಕಾದ್ರೆ ಪಕ್ಕಕ್ಕಿದ್ದಂತ ವ್ಯಕ್ತಿ ಏನಪ್ಪ ಅಂದ್ರೆ ಈ ಘಟನೆ ವಿರುದ್ಧವಾಗಿ ನಿರಾಸಕ್ತಿಯನ್ನ ತೋರಿಸ್ತಾನೆ ಜೊತೆಗೆ ಏನಪ್ಪ ಅಂದ್ರೆ ಬಹಳಷ್ಟು ಜನ ಅಲ್ಲಿ ಕ್ರೈಮ್ ಸೀನ್ಸ್ ಅಲ್ಲಿ ಇದ್ರು ಕೂಡ ಏನಪ್ಪ ಅಂದ್ರೆ ಅವರು ಮಾತಾಡದೆ ಮೂಕರಾಗಿರ್ತಾರೆ ಇದ್ರ ಜೊತೆಗೆ ನೋಡ್ರಿ ಲಾ ಎನ್ಫೋರ್ಸ್ಮೆಂಟ್ ಏಜೆನ್ಸೀಸ್ ಅಥವಾ ಏನಪ್ಪ ಅಂದ್ರೆ ಕಾನೂನನ್ನ ಕಾಪಾಡಬೇಕಾದಂತ ಮಷಿನರಿ ಒಳಗೆ ಇನರ್ಷ್ಯ ಇರೋದ್ರಿಂದ ಏನಾಗ್ತಿದೆ ಅಂದ್ರೆ ಈ ತರದ ಕೇಸಸ್ ಗಳನ್ನ ಅಥವಾ ಈ ತರದ ಅಪರಾಧಗಳನ್ನ ನಿಮ್ಗೆ ತಡೆ ಹಿಡಕ್ ಆಗ್ತಾ ಇಲ್ಲ ಅಂತ ಹೇಳಿ ಅವರು ಜಜ್ಮೆಂಟ್ ಅಲ್ಲಿ ಹೇಳಿದ್ದಾರೆ ಎಸ್ಪೆಷಲಿ ನೋಡ್ರಿ ಕೆಲವೊಬ್ರು ಏನ್ ಮಾಡ್ತಿದ್ರು ಅಂದ್ರೆ ಸೋಷಿಯಲ್ ಮೀಡಿಯಾನ ಯೂಸ್ ಮಾಡ್ಕೊಂಡು ಏನ್ ಮಾಡ್ತಿದ್ರು ಅಂದ್ರೆ ಈ ತರದ ಅಪರಾಧಗಳು ಜಾಸ್ತಿ ಆಗೋದಕ್ಕೆ ಏನ್ ಮಾಡ್ತಿದ್ರು ಅಂದ್ರೆ ಪ್ರೇರೇಪಣೆ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ನೀವ್ ಏನ್ ಆಕ್ಷನ್ಸ್ ಅನ್ನ ತೆಗೆದುಕೊಳ್ತಿದ್ದೀರಾ ಅದನ್ನ ನೀವು ತೆಗೆದುಕೊಳ್ಬೇಕು ಜೊತೆಗೆ ನೋಡ್ರಿ ಎಂಟೈರ್ ಪ್ರಾಬ್ಲಮ್ ಇರೋದ್ ಏನಪ್ಪ ಅಂದ್ರೆ ಕೇವಲ ಒಂದು ವ್ಯಕ್ತಿ ಇದೆಲ್ಲ ಎಂಟೈರ್ ಸಿಸ್ಟಮ್ ಪ್ರಾಬ್ಲಮ್ ಇದೆ ಅಂತ ಇಲ್ಲಿ ಹೇಳಿದ್ದಾರೆ ಜೊತೆಗೆ ನೋಡ್ರಿ ಕೋರ್ಟ್ ಏನ್ ಹೇಳಿದೆ ಅಂದ್ರೆ ಇಲ್ಲಿ ಅಧಿಕಾರಿಗಳು ಯಾರಿರ್ತಾರಲ್ಲ ಅವ್ರ ಏನ್ ಮಾಡ್ಬೇಕಪ್ಪ ಅಂದ್ರೆ ಈ ತರದ ಕೌ ವಿಜಿಲೆನ್ಸ್ ಇರ್ಬೋದು ಬೇರೆ ವಿಜಿಲೆನ್ಸ್ ಇರ್ಬೋದು ಅದಕ್ಕೆ ಅವ್ರ ಏನ್ ಮಾಡ್ಬೇಕಂದ್ರೆ ಅಬ್ಜೆಕ್ಷನ್ಸ್ ಅನ್ನ ತೆಗೆದುಕೊಳ್ಬೇಕಾಗುತ್ತೆ ಜೊತೆಗೆ ಅದ್ರ ವಿರುದ್ಧವಾಗಿ ಹೋರಾಟ ಮಾಡ್ಬೇಕಾಗತ್ತೆ ಸೊ ನೋಡ್ರಿ ಯಾವುದೇ ವಿಜಿಲೆನ್ಸ್ ಇರ್ಲಿ ಈಗ ನೋಡ್ರಿ ಗೋ ರಕ್ಷಣೆ ಅಂತ ಇರ್ಬೋದು ಬೇರೆ ಯಾವುದೇ ವಿಜಿಲೆನ್ಸ್ ಇದ್ರು ಕೂಡ ಏನಪ್ಪ ಅಂದ್ರೆ ಅದೆಷ್ಟೇ ಆದ್ರೂ ಕೂಡ ಏನಪ್ಪ ಅಂದ್ರೆ ಅದಕ್ಕೆ ನೀವು ಕಾನೂನಿನ ಅಡಿಯಲ್ಲಿ ಅವಕಾಶವನ್ನ ಮಾಡಬಾರದು ಅಂತ ಹೇಳ್ತಿದ್ದಾರೆ ಸೊ ನೋಡ್ರಿ ಇಲ್ಲಿ ಕೋರ್ಟ್ ಏನ್ ಹೇಳ್ತಾ ಹೋಗುತ್ತೆ ಅಂದ್ರೆ ಜಜ್ಮೆಂಟ್ ಅಲ್ಲಿ ನೋಡ್ರಿ ಏನ್ ವಿಜಿಲೆನ್ಸ್ ಇರ್ತಾರೆ ಅಂದ್ರೆ ಎಚ್ಚರಿಕೆ ಕೊಡುವಂತ ವ್ಯಕ್ತಿಗಳು ಇರ್ತಾರಲ್ಲ ಅವ್ರೇನ್ ಮಾಡ್ತಾರಪ್ಪ ಅಂದ್ರೆ ಫಸ್ಟ್ ನೋಡ್ರಿ ಅನಾರ್ಕಿಯನ್ನ ಕ್ರಿಯೇಟ್ ಮಾಡ್ತಾರೆ ಅಂದ್ರೆ ಯಾವ ಒಂದು ರಾಜ್ಯದಲ್ಲಿ ನೋಡ್ರಿ ಕಾನೂನು ಸುವ್ಯವಸ್ಥೆ ಇರಲ್ಲ ಅಂತ ಒಂದು ರಾಜ್ಯದ ಸ್ಥಿತಿಯನ್ನ ಕ್ರಿಯೇಟ್ ಮಾಡ್ತಾರೆ ಜೊತೆಗೆ ನೋಡ್ರಿ ಅಲ್ಲಿರುವಂತ ಸುವ್ಯವಸ್ಥೆನ ಹಾಳು ಮಾಡ್ತಾರೆ ಅಲ್ಲಿರುವಂತ ವ್ಯವಸ್ಥೆನೆ ಸಂಪೂರ್ಣವಾಗಿ ಹಾಳು ಮಾಡ್ತಾರೆ ಇದರಿಂದ ಏನಾಗುತ್ತೆ ಅಂದ್ರೆ ಆ ರಾಜ್ಯ ಒಂದು ಅಥವಾ ಆ ಸೊಸೈಟಿ ಒಂದು ಏನಾಗುತ್ತಪ್ಪ ಅಂದ್ರೆ ವೈಲೆಂಟ್ ಸೊಸೈಟಿ ಆಗಿ ಕನ್ವರ್ಟ್ ಆಗುತ್ತೆ ಹಾಗಾಗಿ ನೋಡ್ರಿ ವಿಜಿಲೆನ್ಸ್ ಎಷ್ಟೇ ದೊಡ್ಡದಾಗಿರ್ಲಿ ಅಂದ್ರೆ ಸಣ್ಣದಿರ್ಲಿ ದೊಡ್ಡದೇ ಇರ್ಲಿ ಅದಕ್ಕೆ ನಾವೇನ್ ಮಾಡಬಾರ್ದಪ್ಪ ಅಂದ್ರೆ ಅವಕಾಶವನ್ನ ಮಾಡ್ಕೊಡ್ಬಾರ್ದು ನೆಕ್ಸ್ಟ್ ನೋಡ್ರಿ ಪೆಟಿಷನ್ಸ್ ಅಲ್ಲಿ ಯಾವ್ಯಾವ ಕೇಸ್ ಇದೆ ಅಂತ ಕೇಳಿದ್ದಾರೆ ಸೊ ನಮಗೆ ಅದಷ್ಟು ಇಂಪಾರ್ಟೆಂಟ್ ಆಗಲ್ಲ ಇದಾದ್ಮೇಲೆ ನಾವು ನೆಕ್ಸ್ಟ್ ಏನ್ ಡಿಸ್ಕಸ್ ಮಾಡ್ತಾ ಹೋಗೋಣ ಅಂದ್ರೆ ವಾಟ್ ವಾರ್ ದ 7 ರಿಮೈಂಡರ್ ಡೈರೆಕ್ಷನ್ ಗಿವನ್ ಬೈ ದ ಎಸ್ಸಿಸ್ ಟು ದ ಸ್ಟೇಟ್ಸ್ ಅಂದ್ರೆ ಈ ತರದ ಕೇಸಸ್ ಗಳಾಗಬಾರ್ದು ಅಂದ್ರೆ ಸುಪ್ರೀಂ ಕೋರ್ಟ್ ಏನ್ ಡೈರೆಕ್ಷನ್ಸ್ ಕೊಟ್ಟಿದ್ದಲ್ಲ ಅದನ್ನ ನಾವು ಇಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ ನೋಡ್ರಿ ಇಲ್ಲಿರುವಂತ ಪರಿಹಾರಗಳು ಏನಿದೆ ಅಂದ್ರೆ ಫಸ್ಟ್ ನೀವ್ ಏನ್ ಮಾಡ್ರಿ ಅಂದ್ರೆ ಒಬ್ರು ನೋಡಲ್ ಆಫೀಸರ್ಸ್ ನ ಅಪಾಯಿಂಟ್ಮೆಂಟ್ ಮಾಡ್ರಿ ಅಂತ ಹೇಳಿದ್ದಾರೆ ಸೊ ಈ ನೋಡಲ್ ಆಫೀಸರ್ಸ್ ಏನಿರ್ಬೇಕಪ್ಪ ಅಂದ್ರೆ ಎಸ್ಪಿ ಅಥವಾ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಅಂತೀವಲ್ಲ ಅದಕ್ಕಿಂತ ಕಡಿಮೆ ರ್ಯಾಂಕ್ ಇಲ್ದಂತ ನೋಡಲ್ ಆಫೀಸರ್ಸ್ ನ ನೀವು ಅಪಾಯಿಂಟ್ ಅನ್ನ ಮಾಡ್ರಿ ಇವ್ರು ಏನ್ ಮಾಡ್ಬೇಕಂದ್ರೆ ಕೆಲವೊಂದಿಷ್ಟು ಮೆಜರ್ಸ್ ಅನ್ನ ತೆಗೆದುಕೊಂಡು ಈ ಪ್ರಿಜುಡಿಸ್ ಮೋಟಿವೇಟೆಡ್ ಕ್ರೈಮ್ಸ್ ಏನಿರ್ತವೆ ಅಂದ್ರೆ ನಾವು ನೋಡ್ರಿ ಸಂಪೂರ್ಣವಾಗಿ ತಿಳ್ಕೊಳ್ಳೋದೆ ಅರ್ಧಮರ್ಧ ತಿಳ್ಕೊಂಡು ಅವ್ರ ಬಗ್ಗೆ ನಾವೇನಪ್ಪ ಅಂದ್ರೆ ಜಡ್ಜ್ ಮಾಡಿ ಏನ್ ಮಾಡ್ತೀವಿ ಅಂದ್ರೆ ಈ ಅಪರಾಧಗಳನ್ನ ಎಸಗ್ತೀವಲ್ಲ ಈ ಅಪರಾಧಗಳನ್ನ ಎಸ್ಕೋದ್ ಕಮ್ಮಿ ಆಗೋಕೆ ಮಾಡ್ಬೇಕಾಗತ್ತೆ ಇದಾದ್ಮೇಲೆ ನೋಡ್ರಿ ಇನ್ ಕೇಸ್ ನೋಡ್ರಿ ಸ್ಥಳೀಯ ಪೊಲೀಸರಿಗೆ ಏನಪ್ಪ ಅಂದ್ರೆ ಈ ಒಂದು ಪ್ರದೇಶದಲ್ಲಿ ಈಗ ಫಾರ್ ಎಕ್ಸಾಂಪಲ್ ಧಾರವಾಡದಲ್ಲಿ ಒಂದು ಏರಿಯಾದಲ್ಲಿ ಎಲ್ಲಾದ್ರೂ ಈ ತರದ ಇನ್ಸಿಡೆಂಟ್ ಆಗ್ತಿದೆ ಅಂದ್ರೆ ಅಲ್ಲಿರುವಂತ ಸ್ಥಳೀಯ ಪೊಲೀಸರಿಗೆ ಅದೇನಾದ್ರೂ ಗೊತ್ತಾದ್ರೆ ಆ ಸ್ಥಳೀಯ ಪೊಲೀಸರು ಫಸ್ಟ್ ಏನ್ ಮಾಡ್ಬೇಕಾಗತ್ತಂದ್ರೆ ಒಂದು FIR ಅನ್ನ ದರ್ಜ್ ಮಾಡ್ಬೇಕಾಗತ್ತೆ ಅಂದ್ರೆ ನೋಡ್ರಿ ಯಾವುದೇ ಸ್ಟೇಷನ್ ಅಲ್ಲಿ ಯಾವುದೇ ಸ್ಥಳೀಯ ಪೊಲೀಸರು ಕೂಡ ಏನಪ್ಪ ಅಂದ್ರೆ ಈ ತರದ ಮಾಬ್ ವೈಲೆನ್ಸ್ ನಡೀತಾ ಇದೆ ಈ ತರದ ಏನಪ್ಪ ಅಂದ್ರೆ ಲಿಂಚಿಂಗ್ ಆಗ್ತಾ ಇದೆ ಅಂತಂದ್ರೆ ಅವ್ರು ಫಸ್ಟ್ ಆಫ್ ಆಲ್ ಏನ್ ಮಾಡ್ಬೇಕಾಗತ್ತಂದ್ರೆ FIR ಅನ್ನ ಏನ್ ಮಾಡ್ಬೇಕಾಗತ್ತಂದ್ರೆ ರಿಜಿಸ್ಟ್ರೇಷನ್ಸ್ ನ ಮಾಡ್ಬೇಕಾಗತ್ತೆ ಅಂದ್ರೆ ಎಲ್ಲಿ ಈ ತರದ ಒಂದು ಘಟನೆ ನಡೆದಿರ್ತದಲ್ಲ ಆ ಸ್ಥಳದಲ್ಲಿ ಏನಪ್ಪ ಅಂದ್ರೆ FIR ನ ರಿಜಿಸ್ಟ್ರೇಷನ್ ಮಾಡ್ಬೇಕು ಇದಾದ್ಮೇಲೆ ನೋಡ್ರಿ ಆ ಸ್ಟೇಷನ್ ಅಲ್ಲಿ ಇರುವಂತ SHO ಅಥವಾ ನಾವೇನಂತ ಕರಿತೀವಿ ಅಂದ್ರೆ ಸ್ಟೇಷನ್ ಹೌಸಿಂಗ್ ಆಫೀಸರ್ಸ್ ಇರ್ತಾರಲ್ಲ ಇವ್ರ ಏನ್ ಮಾಡ್ಬೇಕಂದ್ರೆ ಇವರ ಒಂದು ಕರ್ತವ್ಯ ಆಗಿರುತ್ತೆ ಈ ಒಂದು FIR ಆಗಿದ್ದು ಈ ಘಟನೆ ಏನ್ ಮಾಡ್ಬೇಕಪ್ಪ ಅಂದ್ರೆ ನೋಡಲ್ ಆಫೀಸರ್ಸ್ ಗೆ ತಿಳಿಸ್ಬೇಕು ಸೊ ನೋಡ್ರಿ ಇಲ್ಲಿ ನೋಡಲ್ ಆಫೀಸರ್ ಯಾರಿರ್ತಾರೆ ಅಂದ್ರೆ SP ಅಥವಾ ಅದಕ್ಕಿಂತ ಅಬೋವ್ ರ್ಯಾಂಕ್ ಅವ್ರು ಇರ್ತಾರೆ ಯಾಕಂದ್ರೆ SP ಕಿಂತ ಕಡಿಮೆ ರ್ಯಾಂಕ್ ಇಲ್ದವ್ರನ್ನ ಏನ್ ಮಾಡ್ಬಾರ್ದು ಅಂದ್ರೆ ನೋಡಲ್ ಆಫೀಸರ್ಸ್ ಮಾಡಬಾರ್ದು ಅಂತ ಹೇಳಿದರೆ ಇವ್ರಿಗೆ ತಿಳಿಸ್ಬೇಕು ಈಗ SP ಅವ್ರು ಏನ್ ಮಾಡ್ತಾರೆ ಅಂದ್ರೆ ಯಾರಿಗೆ ಈ ತರದ ಏನಪ್ಪ ಅಂದ್ರೆ ಮಾಬ್ ಲಿಂಚಿಂಗ್ ಆಗಿದೆ ಅಂದ್ರೆ ಯಾರು ನೋಡ್ರಿ ಬಲುಪಶಿಗಳಾಗಿದ್ರಲ್ಲ ಅವ್ರ ಮನೆಗಳಿಗೆ ಏನಂದ್ರೆ ಮಾಹಿತಿಯನ್ನ ಕೊಡ್ತಾರೆ ಈ ತರನಾಗ ಆಗಿದೆ ಅಂತ ಹೇಳಿ ಏನಪ್ಪ ಅಂದ್ರೆ ಮಾಹಿತಿಯನ್ನ ಕೊಡ್ತಾರೆ ಇದರಿಂದ ಏನಂದ್ರೆ ಆ ಮನೆಯವರು ಇನ್ನೂ ಕೂಡ ಗಾಬರಿ ಆಗೋದು ಕಮ್ಮಿ ಆಗುತ್ತೆ ಕೆಲವೊಂದ್ ಕಡೆ ನೋಡ್ರಿ ಫೇಕ್ ನ್ಯೂಸ್ ಅನ್ನ ಸ್ಪ್ರೆಡ್ ಮಾಡಿ ಅಲ್ಲೇನಾಗಿರುತ್ತೆ ಅಂದ್ರೆ ಸಾವಾಗಿರುತ್ತೆ ಅಂತ ಹೇಳಿರ್ತಾರೆ ಹಾಗಾಗಿ ಅಲ್ಲೇನಪ್ಪ ಅಂದ್ರೆ ಕನ್ಫರ್ಮ್ ಸೋರ್ಸ್ ಅನ್ನ ಕೊಡೋದಕ್ಕೋಸ್ಕರ SP ಅವ್ರು ಏನ್ ಮಾಡ್ತಾರೆ ಅಂದ್ರೆ ಈ ಫ್ಯಾಮಿಲಿ ಜೊತೆಗೆ ಏನ್ ಮಾಡ್ತಾರಪ್ಪ ಅಂದ್ರೆ ಕಾಂಟ್ಯಾಕ್ಟ್ ಅನ್ನ ಮಾಡ್ತಾರೆ ಇದಾದ್ಮೇಲೆ ನೋಡ್ರಿ ನೋಡಲ್ ಆಫೀಸರ್ಸ್ ಯಾರು ಇರ್ತಾರೆ ಅಂದ್ರೆ ನೋಡಲ್ ಆಫೀಸರ್ಸ್ ಅಂದ್ರೆ
ತನಿಖೆನ ಎಸ್ಎಚ್ಒ ಮಾಡಿದ್ರು ಕೂಡ ಏನಪ್ಪ ಅಂದ್ರೆ ಪರ್ಸನಲ್ ಆಗಿ ಅದನ್ನ ಯಾರು ನಿಯಂತ್ರಣ ಮಾಡಬೇಕಾಗುತ್ತೆ ಅಂದ್ರೆ ನೋಡಲ್ ಆಫೀಸರ್ ಅವರು ನಿಯಂತ್ರಣ ಮಾಡಿ ಚಾರ್ಜ್ ಶೀಟ್ ಏನಿರುತ್ತಲ್ಲ ಆ ಚಾರ್ಜ್ ಶೀಟ್ ಅನ್ನ ಏನ್ ಮಾಡ್ಬೇಕಪ್ಪ ಅಂದ್ರೆ ಒಂದು ಟೈಮ್ ಪೀರಿಯಡ್ ಅನ್ನ ಕೊಟ್ಟಿರ್ತಾರೆ ಅಂದ್ರೆ 10 ದಿನ ಇರಬಹುದು 15 ದಿನ ಇರಬಹುದು ಆ 15 ದಿನದಲ್ಲಿ ಅವರು ಏನ್ ಮಾಡ್ಬೇಕಾಗುತ್ತೆ ಅಂದ್ರೆ ಚಾರ್ಜ್ ಶೀಟ್ ಅನ್ನ ಫೈಲ್ ಮಾಡ್ಬೇಕಾಗುತ್ತೆ ಇದಾದ್ಮೇಲೆ ನೋಡ್ರಿ ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರೆ ಯಾರೆಲ್ಲ ವಿಕ್ಟಿಮ್ ಇರ್ತಾರೆ ಬಲಿಪಶುಗಳು ಇರ್ತಾರಲ್ಲ ಅಂತವ್ರಿಗೆ ಏನಪ್ಪ ಅಂದ್ರೆ ಕಾಂಪನ್ಸೇಷನ್ ಅಂದ್ರೆ ಪರಿಹಾರಗಳನ್ನ ಕೊಡಬೇಕಾಗುತ್ತೆ ಆ ಪರಿಹಾರಕ್ಕೋಸ್ಕರ ನೋಡ್ರಿ ನಿಮ್ಮಲ್ಲಿ ಒಂದು ಯೋಜನೆ ಇರಬೇಕಂತ ಹೇಳ್ತಾರೆ ಜೊತೆಗೆ ನೋಡ್ರಿ ಇಷ್ಟೆಲ್ಲ ಪ್ರೊಸೀಜರ್ಸ್ ಅಲ್ಲಿ ಏನಪ್ಪ ಅಂದ್ರೆ ಏನಾದ್ರೂ ಲೂಪ್ ಹೋಲ್ಸ್ ಇದ್ರೆ ಅಥವಾ ಮಿಸ್ಟೇಕ್ಸ್ ಅನ್ನ ಮಾಡಿದ್ರೆ ಯಾರು ತಪ್ಪನ್ನ ಮಾಡಿರ್ತಾರಲ್ಲ ಅಂತ ತಪ್ಪು ಮಾಡಿದವ್ರ ವಿರುದ್ಧ ಏನ್ ಮಾಡ್ಬೇಕಪ್ಪ ಅಂದ್ರೆ ಪೊಲೀಸ್ ಅಲ್ಲಿ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಆಗ್ಲಿ ಏನ್ ಮಾಡ್ಬೇಕಾಗತ್ತೆ ಅಂದ್ರೆ ಆಕ್ಷನ್ಸ್ ಅನ್ನ ತೆಗೆದುಕೊಳ್ಬೇಕಾಗತ್ತೆ ಯಾಕಂದ್ರೆ ನೋಡ್ರಿ ಅವ್ರದೇನ್ ಡ್ಯೂಟಿ ಇರುತ್ತೆ ಆ ಡ್ಯೂಟಿನ ಏನ್ ಮಾಡಿದ್ರೆ ಅಂದ್ರೆ ಮಿಸ್ಕಂಡಕ್ಟ್ ಮಾಡಿರ್ತಾರೆ ಜೊತೆಗೆ ಕೆಲವೊಂದ್ ಟೈಮ್ ಏನಪ್ಪ ಅಂದ್ರೆ ಬೇಕು ಬೇಕು ಅಂತಾನೆ ನೆಗ್ಲಿಜೆನ್ಸಿ ಮಾಡಿರ್ತಾರೆ ಹಾಗಾಗಿ ಅವ್ರ ವಿರುದ್ಧ ನೀವೇನಂದ್ರೆ ಕ್ರಮಗಳನ್ನ ಕೈಗೊಳ್ಬೇಕಂತ ಹೇಳ್ತಿದ್ರೆ ಸೊ ನೋಡ್ರಿ ಈ ಕ್ರಮಗಳೇನಿದೆಯಲ್ಲ ಈ ಕ್ರಮಗಳೇನಪ್ಪ ಅಂದ್ರೆ ಕೇವಲ ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿಗೆ ಮಾತ್ರ ಹೋಗಿರಬಾರ್ದು ಬದಲಾಗಿ ನೀವೇನಂದ್ರೆ ಸ್ಟ್ರಿಕ್ಟ್ ಆಕ್ಷನ್ ಅನ್ನ ತೆಗೆದುಕೊಳ್ಬೇಕಾಗುತ್ತೆ ಅಂತ ಹೇಳ್ತಿದ್ದಾರೆ ಜೊತೆಗೆ ನೋಡ್ರಿ ಡಿಪಾರ್ಟ್ಮೆಂಟಲ್ ಆಕ್ಷನ್ಸ್ ಏನಿದೆಯಲ್ಲ ಅಂದ್ರೆ ಯಾರು ತಪ್ಪು ಮಾಡಿರ್ತಾರಲ್ಲ ಅಂತ ಅವ್ರ ವಿರುದ್ಧ ಆಕ್ಷನ್ಸ್ ಏನಿದೆಯಲ್ಲ ಅದನ್ನ 6 ತಿಂಗಳು ಒಳದಾಗಿ ಏನ್ ಮಾಡ್ಬೇಕಾಗಂದ್ರೆ ಕನ್ಕ್ಲೂಡ್ ಅನ್ನ ಮಾಡ್ಬೇಕಾಗತ್ತೆ ಅಂದ್ರೆ ಆ ವ್ಯಕ್ತಿ ಏನ್ ಮಾಡ್ದ ಏನ್ ತಪ್ಪು ಮಾಡ್ದ ಅವ್ನಿಗೆ ಏನ್ ಶಿಕ್ಷೆ ಮಾಡಿದ್ರಿ ಅನ್ನೋದನ್ನ ನೀವೇನಪ್ಪ ಅಂದ್ರೆ 6 ತಿಂಗಳೊಳಗಾಗಿ ಆ ಪ್ರೊಸೀಜರ್ ಅನ್ನ ಕಂಪ್ಲೀಟ್ ಮಾಡ್ಬೇಕಾಗತ್ತೆ ಜೊತೆಗೆ ನೋಡ್ರಿ ರಾಜ್ಯ ಸರ್ಕಾರಗಳು ಏನಪ್ಪ ಅಂದ್ರೆ ಯಾವೆಲ್ಲ ಅಧಿಕಾರಿಗಳು ಈ ತರನಾಗಿ ತಪ್ಪುಗಳನ್ನ ಮಾಡಿರ್ತಾರಲ್ಲ ಆ ತಪ್ಪುಗಳು ಮಾಡಿದವ್ರ ವಿರುದ್ಧ ಏನಪ್ಪ ಅಂದ್ರೆ ಡಿಸಿಪ್ಲಿನರಿ ಆಕ್ಷನ್ಸ್ ಅನ್ನ ತೆಗೆದುಕೊಳ್ಬೇಕಾಗತ್ತೆ ಯಾಕಂದ್ರೆ ನೋಡ್ರಿ ಅವ್ರಿಗೆ ಮೊದಲೇ ಮಾಹಿತಿ ಇದ್ರೂ ಕೂಡ ಏನಪ್ಪ ಅಂದ್ರೆ ಈ ಮಾಬ್ ಲಿಂಚಿಂಗ್ ಏನಿದೆಯಲ್ಲ ಈ ಮಾಬ್ ಲಿಂಚಿಂಗ್ ಅನ್ನ ತಡೆಯಕ್ಕಾಗಿರಲ್ಲ ಜೊತೆಗೆ ಏನಪ್ಪ ಅಂದ್ರೆ ಈ ಒಂದು ಘಟನೆ ನಡೀತಾ ಇದೆ ಅಂತರೂ ಕೂಡ ಏನಪ್ಪ ಅಂದ್ರೆ ಆ ಘಟನೆಯನ್ನ ಅವ್ರ ಕಡೆಯಿಂದ ನಿಲ್ಸಕ್ಕಾಗಿರಲ್ಲ ಜೊತೆಗೆ ನೋಡ್ರಿ ಇಂಥ ಒಂದು ಆಫೀಸರ್ಸ್ ವಿರುದ್ಧ ನೀವೇನಪ್ಪ ಅಂದ್ರೆ ಡಿಸಿಪ್ಲಿನರಿ ಆಕ್ಷನ್ಸ್ ಅನ್ನ ತೆಗೆದುಕೊಳ್ಬೇಕು ಜೊತೆಗೆ ನೋಡ್ರಿ ಅವ್ರನ್ನ ಏನ್ ಮಾಡ್ಬೇಕಂದ್ರೆ ಕ್ರಿಮಿನಲ್ ಪ್ರೊಸೀಡಿಂಗ್ಸ್ ಏನಿದಾರಲ್ಲ ಅಂದ್ರೆ ಈಗ ನೋಡ್ರಿ ಕ್ರಿಮಿನಲ್ಸ್ ಪ್ರೊಸೀಡಿಂಗ್ಸ್ ಇರ್ತಾರಲ್ಲ ಅಂತ ಕಲ್ಫ್ರಿಟ್ ಜೊತೆ ಕೂಡಿ ಕೆಲಸ ಮಾಡ್ತಿರ್ತಾರಲ್ಲ ಅವ್ರ ವಿರುದ್ಧ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ ತುಂಬಾ ಸ್ಟ್ರಿಕ್ಟ್ ಆದಂತ ಆಕ್ಷನ್ಸ್ ಅನ್ನ ತೆಗೆದುಕೊಳ್ಬೇಕಾಗತ್ತೆ ಈಗ ನೋಡ್ರಿ ಹೌ ಸ್ಟೇಟ್ಸ್ ಆರ್ ರೆಸ್ಪಾಂಡಿಂಗ್ ಟು ದ ಕಂಟೆಂಪ್ಟ್ ಪಿಟಿಷನ್ಸ್ ಅಂದ್ರೆ ಈಗ ಸುಪ್ರೀಂ ಕೋರ್ಟ್ ಏನ್ ನಿರ್ದೇಶನ ಕೊಟ್ಟಿದ್ದಲ್ಲ ಆ ನಿರ್ದೇಶನದ ಪರವಾಗಿ ಇವರೇನ್ ಕೆಲಸ ಮಾಡಿಲ್ಲಲ್ಲ ತಟಸ್ಥವಾಗಿದ್ರಲ್ಲ ಇದ್ರ ಪರವಾಗಿ ಅಥವಾ ಈ ತಟಸ್ಥವಾಗಿರೋದಕ್ಕೋಸ್ಕರ ಕಂಟೆಂಪ್ಟ್ ಏನಾಗಿದ್ಲ ಅದನ್ನ ಯಾವ ತರನಾಗಿ ರೆಸ್ಪಾಂಡ್ ಮಾಡುತ್ತೆ ಅಂತ ಹೇಳ್ತಾ ಇದ್ರೆ ಸೊ ನೋಡ್ರಿ ಇಲ್ಲಿ ಏನಪ್ಪ ಅಂದ್ರೆ ಕೇಂದ್ರ ಮತ್ತೆ ರಾಜ್ಯ ಸರ್ಕಾರಗಳು ಏನಪ್ಪ ಅಂದ್ರೆ ಸಪರೇಟ್ ಆಗಿ ಅಂದ್ರೆ ಎರಡು ಒಟ್ಟೊಟ್ಟಿಗೆಲ್ಲ ಸಪರೇಟ್ ಆಗಿ ಏನಪ್ಪ ಅಂದ್ರೆ ಕಂಟೆಂಪ್ಟ್ ಅನ್ನ ಎದುರಿಸ್ತಾ ಇದಾವೆ ಎಸ್ಪೆಷಲಿ ಸುಪ್ರೀಂ ಕೋರ್ಟ್ ನೋಡ್ರಿ ತೆಹಸನ್ ಪೂನಾವಾಲಾ ಜಜ್ಮೆಂಟ್ ಅಲ್ಲಿ ಏನ್ ಕೊಟ್ಟಿತ್ತು ಅದ್ರ ತಕ್ಕನಾಗಿ ಇವರೇನು ಅವರ ನಿರ್ದೇಶನದಂತೆ ನಡೆದುಕೊಳ್ಬೇಕಿತ್ತಲ್ಲ ಅದನ್ನ ನಡೆದುಕೊಳ್ಳೋದ್ರಿಂದ ಏನಪ್ಪ ಅಂದ್ರೆ ಕಂಟೆಂಪ್ಟ್ ಆಫ್ ಕೋರ್ಟ್ ಆಗಿದೆ ಅಂದ್ರೆ ಆ ನಿರ್ದೇಶನವನ್ನ ಪಾಲಿಸ್ತಿರೋದಕ್ಕೆ ಏನಪ್ಪ ಅಂದ್ರೆ ಇವರಿಂದ ಅಪರಾಧವಾಗಿದೆ ಜೊತೆಗೆ ನೋಡ್ರಿ ಈಗೇನಪ್ಪ ಅಂದ್ರೆ ಸಂಜೀವ್ ಖನ್ನಾ ಮತ್ತೆ ಬೇಲಾ ತ್ರಿವೇದಿ ಅವ್ರು ಏನ್ ಮಾಡಿದ್ರು ಅಂದ್ರೆ ಒಂದು ಡೈರೆಕ್ಷನ್ಸ್ ನ ಕೊಟ್ಟಿದ್ದಾರೆ ಏನಪ್ಪ ಅಂದ್ರೆ ಸೆಪ್ಟೆಂಬರ್ 30ರೊಳಗಡೆ ಏನ್ ಮಾಡ್ಬೇಕಂದ್ರೆ ಎಲ್ಲಾ ಕೇಂದ್ರ ಮತ್ತೆ ರಾಜ್ಯ ಸರ್ಕಾರಗಳು ಏನ್ ಮಾಡ್ಬೇಕಂದ್ರೆ ನೀವು ಸ್ಟೇಟಸ್ ರಿಪೋರ್ಟ್ ಅನ್ನ ಫೈಲ್ ಮಾಡ್ಬೇಕು ಎಸ್ಪೆಷಲಿ 2018ರಿಂದ ನೀವೇನ್ ಮಾಡ್ಬೇಕಂದ್ರೆ ಸ್ಟೇಟಸ್ ರಿಪೋರ್ಟ್ ಅನ್ನ ಫೈಲ್ ಮಾಡ್ಬೇಕಾಗತ್ತೆ ಇಲ್ಲಿ ನೀವೇನ್ ತಿಳಿಸ್ಬೇಕಪ್ಪ ಅಂದ್ರೆ ಎಷ್ಟು ಕಂಪ್ಲೇಂಟ್ ನಮಗೆ ರಿಸೀವ್ ಆಗಿದ್ದು ಅದರಲ್ಲಿ ನೀವು ಎಷ್ಟು ಎಫ್ಐಆರ್ ಅನ್ನ ರಿಜಿಸ್ಟ್ರೇಷನ್ ಮಾಡಿದ್ರೆ ಜೊತೆಗೆ ಎಷ್ಟು ಚಾರ್ಜ್ ಶೀಟ್ ಅನ್ನ ಫೈಲ್ ಮಾಡಿದ್ರ ನೋಡ್ರಿ 2018ರಿಂದ ಇಲ್ಲಿವರೆಗೂ ಏನಪ್ಪ ಅಂದ್ರೆ ಪ್ರತಿ ವರ್ಷ ಎಷ್ಟು ಕಂಪ್ಲೇಂಟ್ ಬಂದಿತ್ತು ಎಷ್ಟು ಎಫ್ಐಆರ್ ರಿಜಿಸ್ಟ್ರೇಷನ್ ಆಗಿದೆ ಜೊತೆಗೆ ಎಷ್ಟರಲ್ಲಿ ಏನಪ್ಪ ಅಂದ್ರೆ ಚಾರ್ಜ್ ಶೀಟ್ ಫೈಲ್ ಆಗಿದೆ ಅನ್ನೋದನ್ನ ನೀವು ತಿಳಿಸ್ಬೇಕಂತ ಹೇಳಿ ಜಸ್ಟಿಸ್ ಸಂಜೀವ್ ಖನ್ನಾ ಮತ್ತೆ ಬೇಲಾ ತ್ರಿವೇದಿ ಅವರು ಏನಪ್ಪ ಅಂದ್ರೆ ಸೆಪ್ಟೆಂಬರ್ 30ರವರೆಗೆ ಏನ್ ಮಾಡಿದ್ರು ಅಂದ್ರೆ ಕೇಂದ್ರ ಮತ್ತೆ ರಾಜ್ಯ ಸರ್ಕಾರಗಳಿಗೆ ಅವಕಾಶವನ್ನ ಕೊಟ್ಟಿದ್ದಾರೆ ಜೊತೆಗೆ ನೋಡ್ರಿ ಈ ಸ್ಟೇಟಸ್ ರಿಪೋರ್ಟ್ ಅಲ್ಲಿ ಏನ್ ಮಾಡ್ಬೇಕಪ್ಪ ಅಂದ್ರೆ ಏನೇನು ಸ್ಟೆಪ್ಸ್ ಅನ್ನ ತೆಗೆದುಕೊಂಡಿದ್ದೀರ ಅಂದ್ರೆ ಈ ತರದ ಲಿಂಚಿಂಗ್ ಅನ್ನ ತಡೆದಕ್ಕೋಸ್ಕರ ನೀವೇನೇನ ಹೆಜ್ಜೆಗಳನ್ನ ತೆಗೆದುಕೊಂಡಿದ್ದೀರಾ ಎಸ್ಪೆಷಲಿ ನೋಡ್ರಿ ಅದು ಪ್ರಿವೆಂಟೇಟಿವ್ ಇರ್ಬೋದು ರಿಮೈಂಡಲ್ ಇರ್ಬೋದು ಪ್ರಿವೆಂಟೇಟಿವ್ ಅಂದ್ರೆ ಆ ಘಟನೆ ನಡೆಯೋದಕ್ಕಿಂತ ಮುಂಚೆ ತಡೆ ಹಿಡಿಯೋದು ರಿಮೈಂಡಲ್ ಅಂದ್ರೆ ಈ ಘಟನೆ ಆದ್ಮೇಲೆ ಪರಿಹಾರಗಳನ್ನ ಕೊಡಬಹುದಿರ್ಬೋದು ಅವುಗಳನ್ನ ನೀವೇನಪ್ಪ ಅಂದ್ರೆ ತಿಳಿಸ್ಬೇಕಾಗತ್ತೆ ಜೊತೆಗೆ ನೋಡ್ರಿ ಬೆಂಚ್ ಏನ್ ಮಾಡಿದೆ ಅಂದ್ರೆ ಅಟಾರ್ನಿ ಜನರಲ್ ಆದಂತ ಆರ್ ವೆಂಕಟರಮಣಿ ಹೇಳದಂತ ಏನಪ್ಪ ಅಂದ್ರೆ ಸಜೆಷನ್ ಅನ್ನ ತೆಗೆದುಕೊಂಡಿದೆ ಸೊ ಇಲ್ಲಿ ವೆಂಕಟರಮಣಿ ಅವ್ರು ಏನ್ ಹೇಳಿದಾರೆ ಅಂದ್ರೆ ಎಂ ಎಚ್ ಎ ಅಥವಾ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಒಂದು ಮೀಟಿಂಗ್ಸ್ ಅನ್ನ ಕರೀತಾರೆ ಈ ಮೀಟಿಂಗ್ ಅಲ್ಲಿ ನೋಡ್ರಿ ಎಲ್ಲಾ ರಾಜ್ಯ ಸರ್ಕಾರಗಳಾದ ಡಿಪಾರ್ಟ್ಮೆಂಟ್ ಹೆಡ್ಸ್ ಏನಿದಾರಲ್ಲ ಅವುಗಳನ್ನ ಕರೆದು ಅವ್ರ ಕಡೆಯಿಂದ ಇನ್ನೇನ್ ಮಾಡ್ತಾರಪ್ಪ ಅಂದ್ರೆ ಈ ತರದ ಪ್ರಿವೆಂಟೇಟಿವ್ ಮತ್ತೆ ರೆಮೈಡಲ್ ಮೆಜರ್ಸ್ ಏನ್ ಹೇಳಿದ್ರು ಅಗೇನ್ಸ್ಟ್ ಮಾಬ್ ಲಿಂಚಿಂಗ್ ಏನ್ ಸುಪ್ರೀಂ ಕೋರ್ಟ್ ಹೇಳಿದ್ರಲ್ಲ ಅದ್ರ ಬಗ್ಗೆ ನೀವೇನ್ ತೆಗೆದುಕೊಂಡಿದ್ರ ನೀವು ತೆಗೆದುಕೊಂಡಂತ ಮೆಜರ್ಸ್ ಏನು ಎಸ್ಪೆಷಲಿ 2018ರಿಂದ ನೀವು ತೆಗೆದುಕೊಂಡಂತ ಮೆಜರ್ಸ್ ಏನು ಅದನ್ನ ತಿಳಿಸ್ರಿ ಅಂತ ಹೇಳಿ ಮಾಡ್ತಿದ್ದಾರೆ ಅಂದ್ರೆ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಅವರು ಒಂದು ಮೀಟಿಂಗ್ಸ್ ಅನ್ನ ಕರಿತಾ ಇದ್ದಾರೆ ಜೊತೆಗೆ ನೋಡ್ರಿ ಕೋರ್ಟ್ ಏನ್ ಹೇಳ್ತಾ ಇದೆ ಅಂದ್ರೆ ಕೇಂದ್ರ ಸರ್ಕಾರಕ್ಕೂ ಕೂಡ ಏನಪ್ಪ ಅಂದ್ರೆ ನೀವೊಂದು ಅಫಿಡವಿಟ್ ಅನ್ನ ಫೈಲ್ ಮಾಡ್ರಿ ಅಂತ ಹೇಳ್ತಿದ್ದಾರೆ ಎಸ್ಪೆಷಲಿ ಈ ಕೇಸ್ ಅನ್ನ ಅವ್ರು ಅಕ್ಟೋಬರ್ ಲಿಸ್ಟ್ ಮಾಡಿರೋದ್ರಿಂದ ಅದರೊಳಗೆ ನೀವು ಅಫಿಡವಿಟ್ ಅನ್ನ ಲಿಸ್ಟ್ ಫೈಲ್ ಮಾಡ್ರಿ ಅಂತ ಹೇಳ್ತಿದ್ದಾರೆ ಸೊ ನೋಡ್ರಿ ಒಟ್ಟಾರೆ ಏನಪ್ಪ ಅಂದ್ರೆ ನಮಗೆ ಇಲ್ಲಿ ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ ಈ ಒಂದು ತೆಹಸನ್ ಪೂನಾವಾಲಾ ಜಜ್ಮೆಂಟ್ ಅಲ್ಲಿ ಕೋರ್ಟ್ ನೀಡಿದಂತ ನಿರ್ದೇಶನ ಏನಿತ್ತಪ್ಪ ಅಂದ್ರೆ ಫಸ್ಟ್ ಆಫ್ ಆಲ್ ನೋಡ್ರಿ ಒಬ್ರು ನೋಡಲ್ ಆಫೀಸರ್ಸ್ ನ ಅಪಾಯಿಂಟ್ ಮಾಡ್ಬೇಕು
ಎಸ್ಪಿ ಅಥವಾ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ಕಿಂತ ಕಡಿಮೆ ರ್ಯಾಂಕ್ ಇಲ್ದವ್ರು ಇರಬೇಕು. ಜೊತೆಗೆ ಈ ನೋಡಲ್ ಆಫೀಸರ್ಸ್ ಕೆಲಸ ಏನಪ್ಪಾ ಅಂದ್ರೆ, ಫಸ್ಟ್ ನೋಡ್ರಿ ಎಲ್ಲಿ ಮಾಬ್ ವೈಲೆನ್ಸ್ ಆಗತ್ತಲ್ಲ ಅಲ್ಲೇ ಸ್ಥಳೀಯ ಪೊಲೀಸ್ರು ಏನ್ ಮಾಡ್ಬೇಕಂದ್ರೆ ಎಫ್ಐಆರ್ ಎಲ್ಲ ಫೈಲ್ ಮಾಡ್ಬೇಕು. ಈ ಎಫ್ಐಆರ್ ಫೈಲ್ ಆದ್ಮೇಲೆ ನೋಡ್ರಿ ಅಲ್ಲಿರುವಂತ ಸ್ಟೇಷನ್ ಹೌಸಿಂಗ್ ಆಫೀಸರ್ಸ್ ಏನ್ ಮಾಡ್ಬೇಕಂದ್ರೆ ನೋಡಲ್ ಆಫೀಸರ್ಸ್ ಗೆ ಮಾಹಿತಿಯನ್ನ ತಿಳಿಸಬೇಕು. ಈ ನೋಡಲ್ ಆಫೀಸರ್ಸ್ ಏನ್ ಮಾಡ್ತಾರೆ ಅಂದ್ರೆ ಯಾರೆಲ್ಲ ವಿಕ್ಟಿಮ್ಸ್ ಇರ್ತಾರೆ ಅಂದ್ರೆ ನೋಡ್ರಿ ಯಾರೆಲ್ಲ ಈ ಒಂದು ಮಾಬ್ ಲಿಂಚಿಂಗ್ ಒಳಗಾಗಿರ್ತಾರಲ್ಲ ಅಂತ ಒಂದು ಫ್ಯಾಮಿಲಿಗೆ ಏನ್ ಮಾಡ್ಬೇಕಪ್ಪ ಅಂದ್ರೆ ಈ ತರನಾಗಿದೆ ಅಂತ ಮಾಹಿತಿಯನ್ನ ಕೊಡಬೇಕು. ಜೊತೆಗೆ ಈ ನೋಡಲ್ ಆಫೀಸರ್ಸ್ ಏನಪ್ಪಾ ಅಂದ್ರೆ ಪರ್ಸನಲ್ ಆಗಿ ಆ ಇನ್ವೆಸ್ಟಿಗೇಷನ್ ಏನಾಗ್ತಿರುತ್ತೆ ಅದನ್ನ ಮಾನಿಟರ್ ಮಾಡ್ಬೇಕಾಗತ್ತೆ. ಜೊತೆಗೆ ಏನಪ್ಪಾ ಅಂದ್ರೆ ಚಾರ್ಜ್ ಶೀಟ್ ಏನಿರುತ್ತೆ ಅಥವಾ ಈ ಎಫ್ಐಆರ್ ಆದ್ಮೇಲೆ ತನಿಖೆ ಆದ್ಮೇಲೆ ಚಾರ್ಜ್ ಶೀಟ್ ಅನ್ನ ಏನ್ ಫೈಲ್ ಮಾಡ್ತಾರಲ್ಲ ಅದನ್ನ ಏನಪ್ಪಾ ಅಂದ್ರೆ ಲಿಮಿಟೆಡ್ ಪೀರಿಯಡ್ ಆಫ್ ಟೈಮ್ ಅಂದ್ರೆ ಒಂದು 10-15 ಡೇಸ್ ಒಳಗಡೆ ನೀವು ಫೈಲ್ ಅನ್ನ ಮಾಡ್ಬೇಕಾಗತ್ತೆ. ಜೊತೆಗೆ ನೋಡ್ರಿ ಇದ್ರ ಜೊತೆಗೆ ಏನಪ್ಪಾ ಅಂದ್ರೆ ಏನಾದ್ರೂ ನೀವು ಕಂಪನ್ಸೇಷನ್ ಸ್ಕೀಮ್ ಕೊಡೋದಿದ್ರೆ ಅಂದ್ರೆ ಈ ತರನಾಗಿ ಮಾಬ್ ಲಿಂಚಿಂಗ್ ಆಗಿದೆ ಅದ್ರ ವಿರುದ್ಧವಾಗಿ ಅಥವಾ ಅದು ಈ ತರನಾಗಿ ಆಗ್ಬಾರ್ದಾಗಿತ್ತು ಹಾಗಾಗಿ ನಾವು ನಿಮ್ಗೆ ಪರಿಹಾರ ಕೊಡ್ತೀನಿ ಅಂತೇಳಿ ಕಾಂಪನ್ಸೇಷನ್ ಸ್ಕೀಮ್ ಇದ್ರೆ ಆ ಕಾಂಪನ್ಸೇಷನ್ ಸ್ಕೀಮ್ ಅನ್ನ ಏನಪ್ಪಾ ಅಂದ್ರೆ ಆ ಒಂದು ಫ್ಯಾಮಿಲಿಗೆ ಕೊಡ್ಬೇಕಂತ ಹೇಳಿದೆ. ಸೊ ನೋಡ್ರಿ ಇವುಗಳೇನಿದೆಯಲ್ಲ ಈ ಡೈರೆಕ್ಷನ್ಸ್ ನ ನಿಮ್ಗೆ ಏನ್ ಮಾಡ್ಬೋದಪ್ಪ ಅಂದ್ರೆ ಎಕ್ಸಾಮಿನೇಷನ್ಸ್ ಅಲ್ಲಿ ಕೇಳ್ಬಹುದು. ಸೊ ನೋಡ್ರಿ ಅದೇ ತರನಾಗಿ ನಮ್ಮ ನೆಕ್ಸ್ಟ್ ಎಡಿಟೋರಿಯಲ್ ಏನಿದೆ ಅಂದ್ರೆ ದ ಕ್ರೈಸಿಸ್ ಆಫ್ ಅಕಾಡೆಮಿಕ್ ಎಥಿಕ್ಸ್ ಇನ್ ಇಂಡಿಯಾ. ಸೊ ನೋಡ್ರಿ ಅಕಾಡೆಮಿಕ್ ಎಥಿಕ್ಸ್ ಅಪ್ಪ ಅಂದ್ರೆ ಈಗ ನೋಡ್ರಿ ನಾವೇನು ಶಿಕ್ಷಣ ಅಂತ ಕರಿತೀವಲ್ಲ ಶಿಕ್ಷಣದಲ್ಲಿ ನೈತಿಕತೆ ಯಾವ ತರನಾಗಿ ಕಳ್ಕೊಂಡಿದೆ ಅನ್ನೋದ್ರ ಬಗ್ಗೆ ನಾವಿಲ್ಲಿ ಡಿಸ್ಕಷನ್ ಅನ್ನ ಮಾಡ್ತಿದೀವಿ. ಸುನಿಲ್ ಮುಕ್ಲಿ ಇವರೇನಪ್ಪ ಅಂದ್ರೆ ಫಾರ್ಮರ್ ಡೀನ್ ಫ್ಯಾಕಲ್ಟಿ ಆಫ್ ಐಐಎಸ್ಇಆರ್ ಪುಣೆ ಮೆಂಬರ್ ಆಫ್ ದ ಪ್ಯಾನಲ್ ಆನ್ ಸೈಂಟಿಫಿಕ್ ವ್ಯಾಲ್ಯೂಸ್ ಆಫ್ ಇಂಡಿಯನ್ ಅಕಾಡೆಮಿಕ್ ಆಫ್ ಸೈನ್ಸ್ ಅಂಡ್ ವ್ಯೂಸ್ ಆರ್ ಪರ್ಸನಲ್. ಸೊ ಇವ್ರು ನೋಡ್ರಿ ಡೀನ್ ಆಗಿ ಕೆಲಸವನ್ನು ಕೂಡ ಮಾಡಿದ್ದಾರೆ. ಇಲ್ಲಿ ಏನ್ ಹೇಳ್ತಿದ್ರೆ ಅಂದ್ರೆ ಯಾವ ತರನಾಗಿ ನಮ್ಮ ಶಿಕ್ಷಣದಲ್ಲಿ ನೈತಿಕತೆಯನ್ನ ಕಳ್ಕೊಂಡಿದೀವಿ ಅನ್ನೋದ್ರ ಬಗ್ಗೆ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಜಗತ್ತು ನೋಡ್ರಿ ಯಾವಾಗ್ಲೂ ಏನಪ್ಪ ಅಂದ್ರೆ ಭಾರತವನ್ನ ಏನ್ ಮಾಡಿದೆ ಅಂದ್ರೆ ಒಂದು ದೊಡ್ಡ ಪ್ಲೇಯರ್ ಅಂತ ರೆಕಗ್ನೈಸ್ ಮಾಡಿದೆ. ಎಸ್ಪೆಷಲಿ ಏನಪ್ಪ ಅಂದ್ರೆ ಇಂಟೆಲೆಕ್ಚುವಲ್ ಪರ್ಸ್ಯೂಟ್ಸ್ ಅಂದ್ರೆ ನೋಡ್ರಿ ಯಾರು ಅತಿ ಬುದ್ಧಿವಂತರಾಗಿರ್ತಾರೆ ಯಾರು ಹೊಸ ಹೊಸ ವೈಜ್ಞಾನಿಕ ಅನ್ವೇಷಣೆಗಳನ್ನು ಮಾಡ್ತಾರಲ್ಲ ಅದರಲ್ಲಿ ಭಾರತದ ದೊಡ್ಡ ಕೊಡುಗೆ ಏನಿದೆ ಅಂತ ಹೇಳಿ ಅವರು ಯಾವಾಗ್ಲೂ ರೆಕಗ್ನೈಸೇಷನ್ ಮಾಡ್ತಾ ಇರ್ತಾರೆ. ಇನ್ಕ್ಲೂಡಿಂಗ್ ಏನಪ್ಪ ಅಂದ್ರೆ ವೈಜ್ಞಾನಿಕ ಸಂಶೋಧನೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಅದಕ್ಕಿರುವಂತ ಕೆಲವೊಂದಿಷ್ಟು ಉದಾಹರಣೆಗಳು ಏನಪ್ಪಾ ಅಂದ್ರೆ ಬೋಸ್ ಐನ್ಸ್ಟೈನ್ ಸ್ಟಾಟಿಸ್ಟಿಕ್ಸ್ ಇರ್ಬೋದು ರಾಮನ್ ಎಫೆಕ್ಟ್ ಇರ್ಬೋದು ರಾಮಚಂದ್ರನ್ ಪ್ಲಾಟ್ ಇರ್ಬೋದು ಆಮೇಲೆ ರಾಯ ಚೌಧರಿ ಈಕ್ವೇಷನ್ಸ್ ಇರ್ಬೋದು ಇವೆಲ್ಲ ಏನಪ್ಪಾ ಅಂದ್ರೆ 20ನೇ ಶತಮಾನದಲ್ಲಿ ಬಂದಂತ ಕೆಲವೊಂದಿಷ್ಟು ಉದಾಹರಣೆಗಳಾಗಿದೆ. ಅಂದ್ರೆ ಭಾರತದಲ್ಲಿ ಇರುವಂತ ಕೆಲವೊಂದಿಷ್ಟು ಬುದ್ಧಿಜೀವಿಗಳು ಯಾವ ತರನಾಗಿ ಕೆಲಸ ಮಾಡ್ತಾರೆ ಮತ್ತೆ ಈ ವೈಜ್ಞಾನಿಕ ಕ್ಷೇತ್ರಕ್ಕೆ ಏನೆಲ್ಲ ಕೊಡುಗೆಗಳನ್ನ ಕೊಡ್ತಾರೆ ಅನ್ನೋದಕ್ಕೆ 20ನೇ ಸೆಂಚುರಿಯ ಕೆಲವೊಂದಿಷ್ಟು 20ನೇ ಶತಮಾನದ ಕೆಲವೊಂದಿಷ್ಟು ಉದಾಹರಣೆಗಳಾಗಿದೆ. ಇತ್ತೀಚೆಗೆ ಬಂದಂತ ನೋಡ್ರಿ ನ್ಯೂ ಎಜುಕೇಶನಲ್ ಪಾಲಿಸಿ ಇರ್ಬೋದು ಎನ್ಇಪಿ ಏನ್ ಜಾರಿಗೆ ಬಂದಿದ್ದಲ್ಲ ಅದಿರ್ಬೋದು ಅದ್ ಜೊತೆಗೆ ನೋಡ್ರಿ ಭಾರತ ಏನಪ್ಪಾ ಅಂದ್ರೆ G20 ದೇಶಗಳ ಅಧ್ಯಕ್ಷತೆಯನ್ನ ವಹಿಸಿಕೊಂಡಿರ್ಬೋದು. ಇದು ಏನ್ ಹೇಳ್ತಾ ಇದೆ ಅಂದ್ರೆ ಭಾರತವನ್ನ ಏನ್ ಮಾಡ್ತಿದ್ಯಪ್ಪ ಅಂದ್ರೆ ಜಾಗತಿಕ ಸ್ಟೇಜ್ ಅಲ್ಲಿ ಅಥವಾ ಜಾಗತಿಕ ವೇದಿಕೆಯಲ್ಲಿ ಏನ್ ಮಾಡ್ತಾ ಇದೆ ಅಂದ್ರೆ ಮುಂದೆ ತಗೊಂಡು ಹೋಗ್ತಾ ಇದೆ. ಅಂದ್ರೆ ಭಾರತದ ಸ್ಥಾನಮಾನ ಏನಿತ್ತಲ್ಲ ಅದು ಈಗ ಏನಾಗ್ತಿದೆ ಅಂದ್ರೆ ಇನ್ನು ಕೂಡ ಮುಂದೆ ಹೋಗ್ತಾ ಇದೆ. ಆದ್ರೆ ನೋಡ್ರಿ ಈಗ ಏನಾಗ್ತಾ ಇದೆ ಅಂದ್ರೆ ಈ ಒಂದು ಪ್ರೋಗ್ರೆಸ್ ಗೆ ಅಥವಾ ಈ ಒಂದು ಅಭಿವೃದ್ಧಿಗೆ ಏನಪ್ಪಾ ಅಂದ್ರೆ ಕೆಲವೊಂದಿಷ್ಟು ನಿಬಂಧನೆಗಳು ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಇದಕ್ಕೆ ಮುಖ್ಯ ಕಾರಣ ಏನಪ್ಪಾ ಅಂದ್ರೆ ನಮ್ಮಲ್ಲಿರುವಂತಹ ಅನ್ಎಥಿಕಲ್ ಅಕಾಡೆಮಿಕ್ ಪ್ರಾಕ್ಟೀಸ್ ಅಥವಾ ಅನೈತಿಕ ಶೈಕ್ಷಣಿಕ ಹವ್ಯಾಸಗಳೇನಿದೆ ಅಥವಾ ಅನೈತಿಕ ಶೈಕ್ಷಣಿಕ ಅಭ್ಯಾಸಗಳೇನಿದೆಲ್ಲ ಅದು ಮುಖ್ಯ ಕಾರಣವಾಗಿದೆ ಅಂತ ಹೇಳ್ತಿದ್ದಾರೆ. ಅವುಗಳನ್ನ ಏನಪ್ಪಾ ಅಂದ್ರೆ ನಾವು ಇನ್ನೂ ಕೂಡ ಟಾಲರೇಟ್ ಮಾಡ್ತಾ ಇದ್ದೀವಿ. ಸೊ ನೋಡ್ರಿ ಜಾಗತಿಕವಾಗಿ ಏನ್ ಹೇಳ್ತಾ ಇದೆ ಅಂದ್ರೆ ಸಂಸ್ಥೆಗಳು ಏನ್ ಮಾಡ್ತಿದೆ ಅಂದ್ರೆ ಬಹಳಷ್ಟು ದೇಶಗಳಲ್ಲಿ ಈ ಒಂದು ಪ್ರಾಕ್ಟೀಸ್ ಅನ್ನ ಮಾಡ್ತಾ ಇದೆ. ಯಾವ್ದಪ್ಪ ಅಂದ್ರೆ ಅನ್ಎಥಿಕಲ್ ಅಕಾಡೆಮಿಕ್ ಪ್ರಾಕ್ಟೀಸ್ ಅನೈತಿಕ ಶೈಕ್ಷಣಿಕ ಅಭ್ಯಾಸಗಳನ್ನ ಮಾಡ್ತಾ ಇದೆ. ಇದರಿಂದ ಅವ್ರು ಏನ್ ಮಾಡ್ತಿದಾರಪ್ಪ ಅಂದ್ರೆ ಸಿಸ್ಟಮೆಟಿಕ್ ಆಗಿ ಏನ್ ಮಾಡ್ತಿದಾರೆ ಅಂದ್ರೆ ಏನಾದ್ರೂ ಆಕ್ಷನ್ಸ್ ಗಳಾಗ್ತಾ ಇದ್ರೆ ಅಂದ್ರೆ ನೋಡ್ರಿ ಅವ್ರ ವಿರುದ್ಧವಾಗಿ ಏನಾದ್ರೂ ಜರುಗ್ತಾ ಇದ್ರೆ ಅದನ್ನ ಮೊದಲೇ ತಡೆ ಹಿಡಿದು ಆ ಆಕ್ಷನ್ಸ್ ಅನ್ನ ತಡೆಹಿಡಿತಿದ್ದಾರೆ. ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ ಏನೋ ಒಂದು ಸಂಶೋಧನೆ ಮಾಡ್ತಿದ್ರೆ ಸಂಶೋಧನೆಯಲ್ಲಿ ಡಿಸೈರ್ಡ್ ರಿಸಲ್ಟ್ ಬರ್ತಾ ಇಲ್ಲ ಅಂದ್ರೆ ಅಲ್ಲಿ ದತ್ತಾಂಶವನ್ನ ಮ್ಯಾನಿಪುಲೇಟ್ ಮಾಡಿ ಏನ್ ಮಾಡೋದಪ್ಪ ಅಂದ್ರೆ ಆ ಸಂಶೋಧನೆಯನ್ನ ಯಶಸ್ವಿನ ಬಳಸ್ತಾ ಇದ್ದಾರೆ. ಹಾಗಾಗಿ ನೋಡ್ರಿ ಯಾವಾಗ ಏನಪ್ಪಾ ಅಂದ್ರೆ ಈ ತರದ ಸಂಶೋಧನೆಗಳು ನೈತಿಕವಾಗಿರೋದಿಲ್ಲಲ್ಲ ಅಂತ ಟೈಮ್ ಅಲ್ಲಿ ಏನಪ್ಪಾ ಅಂದ್ರೆ ಅವುಗಳ ವ್ಯಾಲ್ಯೂಸ್ ಏನಿದೆ ಅಥವಾ ಅವುಗಳ ಔಟ್ಕಮ್ ಏನಿದೆ, ಈಗ ನೋಡ್ರಿ ನಾನೊಂದು ಸಂಶೋಧನೆ ಮಾಡಿದೆ ಅಂದ್ರೆ ಅದರಿಂದ ಏನ್ ಔಟ್ಕಮ್ ಬರುತ್ತಲ್ಲ ಆ ಔಟ್ಕಮ್ ಏನಿರುತ್ತಲ್ಲ ಅದಕ್ಕೆ ಯಾವುದೇ ತರನಂತ ವ್ಯಾಲ್ಯೂ ಇರಲ್ಲ ಅಂತ ಹೇಳ್ತಿದ್ದಾರೆ. ಅಂದ್ರೆ ನೈತಿಕವಾಗಿದ್ದಾಗ ಮಾತ್ರ ನಮ್ಗೆ ಏನಪ್ಪಾ ಅಂದ್ರೆ ಅದಕ್ಕೆ ವ್ಯಾಲ್ಯೂ ಸಿಗುತ್ತೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ ನಾವೇನಪ್ಪ ಅಂದ್ರೆ ಈಗ ಒಂದು ಮೆಡಿಸಿನ್ಸ್ ಇರ್ಬೋದು ನ್ಯೂಕ್ಲಿಯರ್ ರಿಯಾಕ್ಟರ್ನಿಗೆ ಏನಂದ್ರೆ ಅವುಗಳ ಸಾಮರ್ಥ್ಯವನ್ನ ಟೆಸ್ಟ್ ಮಾಡಕ್ಕಾಗಲ್ಲ. ಯಾಕೆ ನಾವು ಅವುಗಳ ಸಾಮರ್ಥ್ಯವನ್ನ ನಂಬಕ್ಕಾಗಲ್ಲಪ್ಪ ಅಂದ್ರೆ ಅವುಗಳ ಸಾಮರ್ಥ್ಯದ ಬಗ್ಗೆ ಇರುವಂತ ದತ್ತಾಂಶವನ್ನ ಮ್ಯಾನಿಪುಲೇಟ್ ಮಾಡಿದ್ರೆ, ಫಾರ್ ಎಕ್ಸಾಂಪಲ್ ನೋಡ್ರಿ COVID-19 ಟೈಮ್ ಅಲ್ಲಿ ಏನಪ್ಪಾ ಅಂದ್ರೆ ನಮ್ಗೆ ಇಂಜೆಕ್ಷನ್ಸ್ ಅನ್ನ ಕೊಟ್ರು, ವ್ಯಾಕ್ಸಿನ್ಸ್ ಅನ್ನ ಕೊಟ್ರು. ಈ ವ್ಯಾಕ್ಸಿನ್ಸ್ ಅನ್ನ ಏನ್ ಕೊಟ್ರಲ್ಲ, ಈ ವ್ಯಾಕ್ಸಿನ್ಸ್ ಎಫಿಷಿಯನ್ಸಿ ಏನಿದೆ, ಸಾಮರ್ಥ್ಯ ಇದೆ, ಈ ಸಾಮರ್ಥ್ಯವನ್ನ ನಮ್ಗೆ ಏನಪ್ಪಾ ಅಂದ್ರೆ ಮ್ಯಾನಿಪುಲೇಟ್ ಮಾಡಿಕೊಟ್ರೆ ಆ ರೋಗ ನಿಲ್ಲಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ನಮ್ಗೆ ಇಲ್ಲಿ ಏನಾಗ್ತಿದೆ ಅಂದ್ರೆ ಅನೈತಿಕ ಶೈಕ್ಷಣಿಕ ಅಭ್ಯಾಸಗಳಿಂದ ಏನಪ್ಪಾ ಅಂದ್ರೆ ನಾವು ಒಂದು ನ್ಯೂಕ್ಲಿಯರ್ ರಿಯಾಕ್ಟ್ ಆಗ್ಲಿ ಅಥವಾ
ಒಂದು ಮೆಡಿಸಿನ್ಸ್ ಔಷಧಿಯ ಏನಪ್ಪ ಅಂದ್ರೆ ಸಾಮರ್ಥ್ಯವನ್ನ ನಮ್ಗೆ ಈಗ ನಂಬಕ್ಕೆ ಆಗ್ತಾ ಇಲ್ಲ. ಜೊತೆಗೆ ನೋಡ್ರಿ ಎವ್ರಿ ಅಕಾಡೆಮಿಕ್ ಅಂದ್ರೆ ಪ್ರತಿಯೊಂದು ಶೈಕ್ಷಣಿಕ ಸಂಸ್ಥೆಗಳೇನಿದೆ ಈ ತರನ ಅಂತ ಎಥಿಕಲ್ ಮಾಲ್ ಪ್ರಾಕ್ಟೀಸಸ್ ಏನಿದೆ ಅಂದ್ರೆ ನೋಡ್ರಿ ಈ ಅನೈತಿಕ ಅಭ್ಯಾಸಗಳೇನಿದೆಲ್ಲ ಅದನ್ನ ನಿಲ್ಲಿಸಬೇಕು. ಆದ್ರೆ ನೋಡ್ರಿ ಇದು ಭಾರತದಲ್ಲಿ ಈಗ ಆಗ್ತಾ ಇಲ್ಲ ಅಂತ ಅವರು ಹೇಳ್ತಿದ್ದಾರೆ. ಈಗ ನೋಡ್ರಿ ಎಲ್ಲಾ ಏನ್ ವೆಬ್ಸೈಟ್ಸ್ ಇದಾವೆ, ಎಸ್ಪೆಷಲಿ ಏನಪ್ಪಾ ಅಂದ್ರೆ ಶೈಕ್ಷಣಿಕ ಸಂಸ್ಥೆಗಳ ವೆಬ್ಸೈಟ್ಸ್ ಏನಿದಾವಲ್ಲ ಭಾರತದಲ್ಲಿ ಏನಪ್ಪಾ ಅಂದ್ರೆ ಅವ್ರು ಏನ್ ಮಾಡ್ತಿದ್ರು ಅಂದ್ರೆ ಈ ತರದ ಎಥಿಕಲ್ ಕೋಡ್ ಏನಿದೆ, ನೈತಿಕ ಕೋಡ್ ಏನಿದೆಯಲ್ಲ ಅದ್ರದ ಆಪ್ಷನ್ಸ್ ಇದೆ, ಮತ್ತೆ ಅದ್ರ ಬಗ್ಗೆ ಏನಪ್ಪಾ ಅಂದ್ರೆ ಯಾವುದೇ ತರನಂತ ರೋಬಸ್ಟ್ ತನಿಖೆಗಳನ್ನ ಮಾಡ್ತಾ ಇಲ್ಲ. ಎಸ್ಪೆಷಲಿ ನೋಡ್ರಿ ಯಾವಾಗ ನೀವು ಮಿಸ್ಕಂಡಕ್ಟ್ ಮಾಡ್ತೀರಾ ಅಂದ್ರೆ ನೋಡ್ರಿ ತನಿಖೆ ಯಾವಾಗ ಆಗ್ಬೇಕಂದ್ರೆ ಏನಾದ್ರೂ ತಪ್ಪುಗಳಾದಾಗ ಅಲ್ಲಿ ಏನಾಗ್ಬೇಕಂದ್ರೆ ತನಿಖೆಗಳಾಗಬೇಕು. ಈ ತನಿಖೆಗೆ ಬೇಕಾದಂತ ಸದೃಢವಾದ ವ್ಯವಸ್ಥೆ ನಿಮ್ಮಲ್ಲಿ ಇಲ್ಲ, ಮತ್ತೆ ಪ್ರೊಸೀಜರ್ ಕೂಡ ಇಲ್ಲ. ಯಾವ ತರನಾಗಿ ಮಿಸ್ಕಂಡಕ್ಟ್ ಮಾಡಿದಾಗ ನೀವು ತನಿಖೆಗಳನ್ನ ಮಾಡ್ತೀರಾ ಅನ್ನೋದು ಏನಪ್ಪಾ ಅಂದ್ರೆ ಪ್ರೊಸೀಜರ್ ಕೂಡ ಇಲ್ಲ. ಆದ್ರೆ ನೋಡ್ರಿ ಕೌನ್ಸಿಲ್ ಆಫ್ ಸೈಂಟಿಫಿಕ್ ಅಂಡ್ ಇಂಡಸ್ಟ್ರಿಯಲ್ ರಿಸರ್ಚ್ ಏನಿದೆ ಇವ್ರೇನಪ್ಪ ಅಂದ್ರೆ ಕೆಲವೊಂದಿಷ್ಟು ಬಯೋಎಥಿಕ್ಸ್ ಕೋಡ್ಸ್ ಅನ್ನ ಹಾಕೊಂಡಿದ್ರೆ ಅವು ಎ ವೆಲ್ಕಮ್ ಅಂತ ಹೇಳ್ಬೋದು. ಬಟ್ ಏನಪ್ಪಾ ಅಂದ್ರೆ ಇದೊಂದು ಎಕ್ಸೆಪ್ಷನ್, ಇದು ಬಿಟ್ರೆ ಏನಪ್ಪಾ ಸಿ ಎಸ್ ಐ ಆರ್ ಬಿಟ್ರೆ ಏನಪ್ಪಾ ಅಂದ್ರೆ ಬೇರೆ ಯಾವ್ದ್ರಲ್ಲೂ ಕೂಡ ಏನಪ್ಪಾ ಅಂದ್ರೆ ಯಾವುದೇ ಶೈಕ್ಷಣಿಕ ಸಂಸ್ಥೆ ಇರ್ಬೋದು ಅಲ್ಲಿ ಯಾವುದೇ ತರನ ಅಂತ ಏನಂದ್ರೆ ಎಥಿಕಲ್ ಕೋಡ್, ನೈತಿಕ ಕೋಡ್ ಇಲ್ಲಿ ಇಲ್ಲ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ ಈ ಕೆಲವೊಂದಿಷ್ಟು ಸಜೆಷನ್ಸ್ ನ ಕೊಡ್ತಾರೆ ಎಥಿಕಲ್ ಮಾಡ್ಯೂಲ್ಸ್ ಯಾವ ತರನಾಗಿರ್ಬೇಕು, ಜೊತೆಗೆ ನೋಡ್ರಿ ಸ್ಟೂಡೆಂಟ್ಸ್ ಫ್ಯಾಕಲ್ಟಿ ಟ್ರೈನಿಂಗ್ ಮಾಡೆಲ್ ಯಾವ ತರನಾಗಿರ್ಬೇಕು. ಈಗ ಫಾರ್ ಎಕ್ಸಾಂಪಲ್ ಏನಪ್ಪಾ ಅಂದ್ರೆ ಶಿಕ್ಷಕರು ಮತ್ತೆ ಇಲ್ಲಿ ವಿದ್ಯಾರ್ಥಿಗಳು ಯಾವ ತರನಾಗಿ ನಡೆದುಕೊಳ್ಬೇಕು, ಅವ್ರ ನೈತಿಕತೆ ಯಾವ ತರನಾಗಿರ್ಬೇಕು ಅನ್ನೋದ್ರ ಬಗ್ಗೆ ಏನಂದ್ರೆ ಕೆಲವೊಂದ್ ಟೈಮ್ ಎಥಿಕಲ್ ಟ್ರೈನಿಂಗ್ ಏನ್ ಕೊಡ್ತಾರಲ್ಲ ಈ ಎಥಿಕಲ್ ಟ್ರೈನಿಂಗ್ ಮಾಡ್ಯೂಲ್ ಕೂಡ ಇಲ್ಲ, ಅದಕ್ಕೆ ಯಾವುದೇ ತರನಂತ ರೆಸ್ಪಾನ್ಸ್ ಕೂಡ ಬರ್ತಾ ಇಲ್ಲ. ಜೊತೆಗೆ ನೋಡ್ರಿ ಅಕಾಡೆಮಿಕ್ ಬಾಡೀಸ್ ಅಥವಾ ಈ ಶೈಕ್ಷಣಿಕ ಸಂಸ್ಥೆಗಳಿಗೆ ಏನಪ್ಪಾ ಅಂದ್ರೆ ಈ ತರದ ಡಾಟಾ ಮ್ಯಾನಿಪುಲೇಷನ್ಸ್ ಆಗ್ತಿದೆ, ಅಂದ್ರೆ ನಿಮ್ಮಲ್ಲಿರುವಂತಹ ದತ್ತಾಂಶವನ್ನ ತಿರುಚಿ ಹಾಕ್ತಾ ಇದ್ದಾರೆ ಅಂತ ಹೇಳಿದಾಗ, ಜೊತೆಗೆ ನೋಡ್ರಿ ಇವನ್ ಏನಪ್ಪಾ ಅಂದ್ರೆ ಸೆಕ್ಷುವಲ್ ಮಿಸ್ಕಂಡಕ್ಟ್ ಆಗ್ತಿದೆ ಅಂತ ಹೇಳಿದಾಗ ಆ ಒಂದು ಸಂಸ್ಥೆಗಳಲ್ಲಿ ನೋಡ್ರಿ ಲೈಂಗಿಕ ಕಿರುಕುಳ ಆದಾಗೂ ಕೂಡ ಏನಪ್ಪಾ ಅಂದ್ರೆ ಅಲ್ಲಿರುವಂತಹ ಸದಸ್ಯರು ಏನ್ ಮಾಡ್ತಾರೆ ಅಂದ್ರೆ ಕೆಲವೊಂದಿಷ್ಟು ಫೇಕ್ ಫಾರ್ಮೇಸ್ ಅನ್ನ ಮಾಡ್ತಾರೆ. ಅಂದ್ರೆ ಈ ತರದ ದತ್ತಾಂಶ ತಿರುಚು ಆಗ್ತಿದ್ದಾರೆ ಮತ್ತೆ ಲೈಂಗಿಕ ಕಿರುಕುಳ ಆಗ್ತಿದೆ ಅಂದ್ರೆ ನಾವು ಅದ್ರ ವಿರುದ್ಧವಾಗಿ ಆಕ್ಷನ್ಸ್ ಅನ್ನ ತೆಗೆದುಕೊಳ್ತೀವಿ ಅಂತ ಹೇಳ್ತಾರೆ. ಆದ್ರೆ ನೋಡ್ರಿ ಯಾವುದೇ ತರನಂತ ಆಕ್ಷನ್ಸ್ ಗಳನ್ನ ಅವರು ತೆಗೆದುಕೊಳ್ತಾ ಇಲ್ಲ. ಇದ್ರ ಜೊತೆಗೆ ನೋಡ್ರಿ ಇನ್ನೂ ಕೆಲವೊಂದಿಷ್ಟು ಸಂಸ್ಥೆಗಳು ಏನಪ್ಪಾ ಅಂದ್ರೆ ಕೆಲವೊಂದಿಷ್ಟು ತತ್ವಗಳನ್ನು ಇಟ್ಕೊಂಡು ಅವರು ಕೆಲವೊಂದಿಷ್ಟು ಆಕ್ಷನ್ಸ್ ಗಳನ್ನ ತೆಗೆದುಕೊಳ್ತಾರೆ. ಆದ್ರೆ ಈ ಆಕ್ಷನ್ಸ್ ಗಳು ಏನಪ್ಪಾ ಅಂದ್ರೆ ಸಮುದಾಯದ ಹಂತದಲ್ಲಿ ಏನಪ್ಪಾ ಅಂದ್ರೆ ಯಾವುದೇ ತರನಂತ ದೊಡ್ಡ ಎಫೆಕ್ಟ್ ಅನ್ನ ಹೊಂದಿರಲ್ಲ, ಅಂದ್ರೆ ಅವರ ಇಂಪ್ಯಾಕ್ಟ್ ಏನಿರುತ್ತೆ ಅಂದ್ರೆ ತುಂಬಾ ಇರುತ್ತೆ. ಸೊ ನೋಡ್ರಿ ಕೆಲವು ವರ್ಷಗಳಿಂದ ಏನಪ್ಪಾ ಅಂದ್ರೆ ಪ್ರಿನ್ಸಿಪಲ್ ಸೆಕ್ರೆಟರಿ ಏನ್ ಮಾಡಿರ್ತಾರೆ ಅಂದ್ರೆ ಎಥಿಕಲ್ ಕೋಡ್ ಅನ್ನ ಡ್ರಾಫ್ಟ್ ಮಾಡಿರ್ತಾರೆ. ಈ ಡ್ರಾಫ್ಟ್ ಅನ್ನ ಪ್ರತಿಯೊಬ್ಬರಿಗೂ ಕೂಡ ಕಳ್ಸಿರ್ತಾರೆ, ಎಸ್ಪೆಷಲಿ ಯಾವ ತರನಾಗಿ ಅಕಾಡೆಮಿಕಲ್ ಎಥಿಕ್ಸ್ ಇರಬೇಕಂತೇಳಿ. ಬಟ್ ಇದಕ್ಕೆ ಯಾವುದೇ ತರನಂತ ಅಪ್ರೂವಲ್ ಸಿಗೋದಿಲ್ಲ, ಅಂದ್ರೆ ಅವ್ರ ಸೆಕ್ರೆಟರಿ ಕಳ್ಸಿದ್ದಕ್ಕೆ ಏನಪ್ಪಾ ಅಂದ್ರೆ ಅಪ್ರೂವಲ್ ಇಲ್ಲಿ ಸಿಗೋದಿಲ್ಲ. ಎರಡು ದೊಡ್ಡ ಸಮಸ್ಯೆಗಳಿರೋದಿಲ್ಲ ಏನಪ್ಪಾ ಅಂದ್ರೆ ಫಸ್ಟ್ ನೋಡ್ರಿ ಡಾಟಾ ಮ್ಯಾನಿಪುಲೇಷನ್ ಮತ್ತೆ ಫ್ಲಾಗ್ರರಿಸಂ ಅಂತ ಹೇಳಿ. ಸೊ ನೋಡ್ರಿ ಡಾಟಾ ಮ್ಯಾನಿಪುಲೇಷನ್ ಅಂದ್ರೆ ದತ್ತಾಂಶವನ್ನ ತಿರುಚಿ ಹಾಕೋದು, ಈ ಫ್ಲಾಗ್ರರಿಸಂ ಅಂದ್ರೆ ಏನಪ್ಪಾ ಅಂದ್ರೆ ಯಾರ್ದೋ ಮಾಡಿದ ಕೆಲಸಕ್ಕೆ ಇನ್ನೊಬ್ರು ಯಾರು ಏನ್ ಮಾಡೋದಪ್ಪ ಅಂದ್ರೆ ಶ್ರೇಯಸ್ ಅನ್ನ ತೆಗೆದುಕೊಳ್ಳೋದು. ಈಗ ನೋಡ್ರಿ ಒಬ್ಬ ವ್ಯಕ್ತಿ ಒಂದು ಕೆಲಸವನ್ನ ಮಾಡಿರ್ತಾನೆ, ಅದ್ರ ಕ್ರೆಡಿಟ್ ಅನ್ನ ಇನ್ನೊಬ್ರು ತೆಗೆದುಕೊಳ್ತಾರಲ್ಲ, ಅದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಫ್ಲಾಗ್ರರಿಸಂ ಅಂತ ಕರಿತೀವಿ. ಎರಡು ಕೂಡ ನೋಡ್ರಿ ಅನೈತಿಕ ಆಕ್ಷನ್ಸ್ ಗಳಾಗಿದೆ. ಯಾಕಂದ್ರೆ ನೋಡ್ರಿ ನೈತಿಕವಾಗಿ ಅವು ಏನಪ್ಪಾ ಅಂದ್ರೆ ಚೆನ್ನಾಗಿರಲ್ಲ, ಯಾಕಂದ್ರೆ ಡಾಟಾವನ್ನ ದತ್ತಾಂಶವನ್ನ ತಿರುಚಾಕೋದ್ರಿಂದ ನಿಮ್ಗೆ ಯಾವುದೇ ತರನಂತ ಒಳ್ಳೆ ರಿಸಲ್ಟ್ ಸಿಗೋದಿಲ್ಲ, ಮತ್ತೆ ಇನ್ನೊಬ್ರು ಮಾಡಿದ ಕೆಲಸಕ್ಕೆ ನೀವು ಕ್ರೆಡಿಟ್ ತಗೊಳ್ತಿದ್ರಿಂದ ನಿಮ್ಗೆ ಏನಪ್ಪಾ ಅಂದ್ರೆ ಒಳ್ಳೇದಾಗೋದಿಲ್ಲ. ಆದ್ರೂ ಕೂಡ ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ಯಾವಾಗ ಸಾಫ್ಟ್ವೇರ್ ಜಾಸ್ತಿ ಆಯ್ತಲ್ಲ ಆವಾಗಿಂದ ಏನಾಗ್ತಿದ್ಯಪ್ಪ ಅಂದ್ರೆ ಈ ತರದ ಆಕ್ಷನ್ಸ್ ಗಳು ಜಾಸ್ತಿ ಆಗ್ತಾ ಇದೆ. ಇದು ನೋಡ್ರಿ ಕೇವಲ ಏನಪ್ಪಾ ಅಂದ್ರೆ ಅಕಾಡೆಮಿಕ್ ಸಂಸ್ಥೆಗಳಿಗೆ ಮಾತ್ರ ಹೋಗಿಲ್ಲ, ಬದಲಾಗಿ ಜರ್ನಲ್ಸ್ ಏನಿದಾವೆ ಈ ಜರ್ನಲ್ಸ್ ಕೂಡ ಹೋಗ್ತಾ ಇದೆ. ಜೊತೆಗೆ ಏನ್ ಮಾಡ್ತಿದಾರೆ ಅಂದ್ರೆ ಅವ್ರು ಇನ್ನೂ ಕೂಡ ಸ್ಟ್ರಿಂಗ್ನೆಂಟ್ ಆಗಿ ಅಂದ್ರೆ ಇನ್ನೂ ಕೂಡ ಏನಪ್ಪಾ ಅಂದ್ರೆ ಹೆಚ್ಚು ಹೆಚ್ಚು ಆಕ್ಟಿವ್ ಆಗಿ ಅದನ್ನ ಚೆಕ್ ಮಾಡ್ತಾ ಇದಾರೆ. ಸೊ ನೋಡ್ರಿ ಯಾವಾಗ ಇದನ್ನ ಚಾಲೆಂಜ್ ಮಾಡ್ತಾರೆ ಅಂದ್ರೆ ಯಾವಾಗ ಒಬ್ಬ ವ್ಯಕ್ತಿ ಏನಪ್ಪಾ ಅಂದ್ರೆ ಇರೋದ್ ವಿರುದ್ಧ ಧ್ವನಿ ಅಭಿಸ್ತಾನಲ್ಲ ಅವಾಗ ಏನಪ್ಪಾ ಅಂದ್ರೆ ಪರ್ಪೆಟ್ರೇಟರ್. ಪರ್ಪೆಟ್ರೇಟರ್ ಅಂದ್ರೆ ಯಾರಪ್ಪ ಅಂದ್ರೆ ಯಾವ ವ್ಯಕ್ತಿಗಳು ಈ ಒಂದು ಕೆಲಸವನ್ನ ಮಾಡ್ತಿರ್ತಾರೆ, ದತ್ತಾಂಶವನ್ನ ತಿರುಚಾಕದಿರ್ಬೋದು, ಇನ್ನೊಬ್ರ ಕೆಲಸಕ್ಕೆ ಅವರು ಶ್ರೇಯಾಂಶವನ್ನ ತೆಗೆದುಕೊಳ್ತಿರ್ಬೋದು, ಇವ್ರೇನ್ ಹೇಳ್ತಾರೆ ಅಂದ್ರೆ ತಮ್ಮ ಜವಾಬ್ದಾರಿಯನ್ನ ತೆಗೆದಾಕ್ತಾರೆ. ಇನ್ನು ಕೆಲವೊಂದ್ ಕಡೆ ನೋಡ್ರಿ ಏನ್ ಆರ್ಗ್ಯೂ ಮಾಡ್ತಾರೆ ಅಂದ್ರೆ ಅವ್ರ ಸಂಸ್ಥೆಲಿ ಏನಪ್ಪಾ ಅಂದ್ರೆ ಎಲ್ಲಾ ಏನಿದ್ದಾರೆ ಅಂದ್ರೆ ಅವ್ರ ಸಂಸ್ಥೆಯಲ್ಲಿ ಇರುವಂತ ಎಲ್ಲರೂ ಕೂಡ ಏನಪ್ಪಾ ಅಂದ್ರೆ ಈ ತರದ ಒಂದು ಪ್ರಾಕ್ಟೀಸಸ್ ಅನ್ನ ಮಾಡ್ತಾ ಇದಾರೆ ಅಥವಾ ಈ ತರದ ಏನಪ್ಪಾ ಅಂದ್ರೆ ಚಟುವಟಿಕೆಗಳನ್ನ ಮಾಡ್ತಾ ಇದ್ರೆ ಹಾಗಾಗಿ ನಾನು ಮಾಡ್ತಾ ಇದ್ದೇನೆ. ಈಗ ನೋಡ್ರಿ ಒಂದ್ ಸಂಸ್ಥೆಲಿ ಏನಪ್ಪಾ ಅಂದ್ರೆ ಎಲ್ಲಾ ವ್ಯಕ್ತಿಗಳು ಒಂದೇ ತರನಂತ ಪ್ರೊಸೀಜರ್ಸ್ ನ ಫಾಲೋ ಮಾಡ್ತಿದ್ರು ಅಂದ್ರೆ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಆಟೋಮೆಟಿಕ್ ಆಗಿ ಇನ್ನೊಬ್ನು ಬಂದವನು ಕೂಡ ಅದೇ ತರನಾಗಿ ಪ್ರಾಕ್ಟೀಸಸ್ ಅನ್ನ ಮಾಡ್ತಾರೆ. ಹಾಗಾಗಿ ಇಲ್ಲೇನ ಆರ್ಗ್ಯೂ ಮಾಡ್ತಾರೆ ಅಂದ್ರೆ ನಾನೊಬ್ನೇ ಈ ಕೆಲಸ ಮಾಡ್ತಿಲ್ಲ, ಬದಲಾಗಿ ನಮ್ಮ ಸಂಸ್ಥೆಯಲ್ಲಿರೋರು ಎಲ್ಲರೂ ಕೂಡ ಇದೇ ತರನ ಅಂತ ಕೆಲಸಗಳನ್ನ ಮಾಡ್ತಾರೆ ಅಂತ ಆರ್ಗ್ಯೂ ಮಾಡ್ತಾರೆ. ಜೊತೆಗೆ ನೋಡ್ರಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ ವಿದ್ಯಾರ್ಥಿಗಳು ಏನಿರ್ತಲ್ಲ ಅವ್ರಿಗೂ ಕೂಡ ಬ್ಲೇಮ್ ಮಾಡ್ತಾರೆ, ಅಂದ್ರೆ ಅವ್ರ ಮೇಲೂ ಕೂಡ ಏನ್ ಮಾಡ್ತಾರಪ್ಪ ಅಂದ್ರೆ ಈ ಬ್ಲೇಮ್ ಅನ್ನ ಮಾಡ್ತಾರೆ. ಯಾಕಂದ್ರೆ ಅವರು ಕೂಡ ಫಾಲ್ಟ್ ಅಲ್ಲಿ ಇರ್ತಾರೆ, ಆದ್ರೆ ನೋಡ್ರಿ ಅವರು ರೆಸ್ಪಾನ್ಸಿಬಲ್ ಅಥಾರಿಟಿ ಹಾಕಿರಲ್ಲ. ಯಾಕಂದ್ರೆ ನೋಡ್ರಿ ಶಿಕ್ಷಕರು ಏನಿರ್ತಾರಲ್ಲ ಅವ್ರಿಗೆ ಏನಪ್ಪಾ ಅಂದ್ರೆ ಜವಾಬ್ದಾರಿ ಇರುತ್ತೆ, ವಿದ್ಯಾರ್ಥಿಗಳು ಏನ್ ತಪ್ಪು ಮಾಡಿದ್ರು ಕೂಡ ಏನಂದ್ರೆ ಶಿಕ್ಷಕರಿಗೆ ಸಮೀಕ್ಷಿಸಬೇಕಾದಂತ ಒಂದು ಗುಣ.
ಇನ್ನೂ ಕೆಲವೊಂದಿಷ್ಟು ಸಮಸ್ಯೆಗಳು ಏನಿರ್ತಾವ ಅಂದ್ರೆ, ಸೊ ನೋಡ್ರಿ ಅಥಾರಿಟೇರಿಯನ್ ಬಿಹೇವಿಯರ್ ಯಾವ ತರನಾಗಿ ಬಿಹೇವ್ ಮಾಡ್ತಾರೆ ಅಂತ ಹೇಳಿ. ಇತ್ತೀಚೆಗೆ ಏನಪ್ಪ ಅಂದ್ರೆ ಸ್ಟ್ಯಾನ್ಫರ್ಡ್ ಯೂನಿವರ್ಸಿಟಿಯಲ್ಲಿ ಏನಪ್ಪ ಅಂದ್ರೆ ಅಲ್ಲಿರುವಂತ ಅಧ್ಯಕ್ಷರು ತಮ್ಮ ಹುದ್ದೆಗೆ ಏನ್ ಮಾಡ್ತಾರೆ ಅಂದ್ರೆ ರೆಸಿಗ್ನೇಷನ್ ಅನ್ನ ಕೊಡ್ತಾರೆ, ಅಂದ್ರೆ ತಾವೇನ್ ಮಾಡ್ತಾರಪ್ಪ ಅಂದ್ರೆ ರಾಜೀನಾಮೆಯನ್ನ ಕೊಡ್ತಾರೆ. ಯಾಕಂದ್ರೆ ಅವರ ಒಂದು ಓಲ್ಡ್ ಪೇಪರ್ಸ್ ಏನಿರುತ್ತಲ್ಲ ಅದನ್ನೇನಪ್ಪ ಅಂದ್ರೆ ಸ್ಟೂಡೆಂಟ್ಸ್ ಮ್ಯಾಗಝಿನ್ ಅಲ್ಲಿ ಬಂದಿರುತ್ತೆ ಅಂತ ಹೇಳಿ. ಅಂದ್ರೆ ಅವರ ಒಂದು ಹಳೆ ಪೇಪರ್ ಗಳು ಏನಾಗಿರುತ್ತೆ ಅಂದ್ರೆ ವಿದ್ಯಾರ್ಥಿಗಳ ಒಂದು ಮ್ಯಾಗಝಿನ್ ಅಲ್ಲಿ ಬಂದಿರುತ್ತೆ ಅಂತ ಹೇಳಿ ಏನ್ ಮಾಡ್ತಾರೆ ಅಂದ್ರೆ ಅವರನ್ನ ಕೆಲಸದಿಂದ ರಾಜೀನಾಮೆ ಕೊಡ್ತಾರೆ. ಅದೇ ನೋಡ್ರಿ ಭಾರತದಲ್ಲಿ ಏನಪ್ಪ ಅಂದ್ರೆ ಈ ಘಟನೆ ನಡೆದಿದ್ರೆ ಯಾರು ಆ ಮ್ಯಾಗಝಿನ್ ಎಡಿಟರ್ ಇದಾರಲ್ಲ ಆ ಮ್ಯಾಗಝಿನ್ ಎಡಿಟರ್ ಗೆ ಏನ್ ಮಾಡ್ತಿದ್ರು ಅಂದ್ರೆ ಟ್ರಬಲ್ ಅನ್ನ ಕೊಡ್ತಿದ್ರು ಅಥವಾ ಅವರಿಗೆ ಸಮಸ್ಯೆಯನ್ನ ಮಾಡ್ತಾ ಇದ್ರು. ಹಾಗಾಗಿ ನೋಡ್ರಿ ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಯಾವ ತರನಾಗಿ ನೀವು ಗೈಡ್ಸ್ ಅನ್ನ ಚೇಂಜ್ ಮಾಡ್ತಾ ಹೋಗ್ತೀರ ಅಂದ್ರೆ ನಿಮ್ಮ ತತ್ವಗಳನ್ನ ಚೇಂಜ್ ಮಾಡ್ತಾ ಹೋಗ್ತಿರಲ್ಲ ಅದು ಬದಲಾವಣೆ ಆಗ್ತಾ ಹೋಗುತ್ತೆ. ಸ್ಟ್ಯಾನ್ಫೋರ್ಡ್ ಯೂನಿವರ್ಸಿಟಿಯಲ್ಲಿ ಏನಪ್ಪ ಅಂದ್ರೆ ಅವರ ಕೆಲವೊಂದಿಷ್ಟು ಓಲ್ಡ್ ಪೇಪರ್ಸ್ ಅನ್ನ ಸ್ಟೂಡೆಂಟ್ಸ್ ಮ್ಯಾಗಝಿನ್ ಅಲ್ಲಿ ಬಂದಿರೋದ್ರಿಂದ ಅವ್ರನ್ನ ಯಾವ ತರನಾಗಿ ರಾಜೀನಾಮೆ ಮಾಡಿದ್ರಲ್ಲ ಅದೇ ತರನಂತ ಆಕ್ಷನ್ಸ್ ನ ನೀವು ಭಾರತದಲ್ಲೂ ಕೂಡ ತೆಗೆದುಕೊಳ್ಬೇಕಂತ ಹೇಳ್ತಾರೆ. ಸೊ ನೋಡ್ರಿ ಭಾರತದಲ್ಲಿ ಒಬ್ಬ ಗೈಡ್ ಏನ್ ಮಾಡ್ತಾರೆ ಅಂದ್ರೆ ಪಿ ಎಚ್ ಡಿ ಸ್ಟೂಡೆಂಟ್ಸ್ ಕಡೆ ಏನ್ ಮಾಡ್ತಾರಪ್ಪ ಅಂದ್ರೆ ಸಾವಿರಾರು ರೂಪಾಯಿಗಳನ್ನ ಫೈನ್ ಆಗಿ ಕಲೆಕ್ಟ್ ಮಾಡ್ತಾರೆ. ಯಾವ್ದಕ್ಕೋಸ್ಕರಪ್ಪ ಅಂದ್ರೆ ಕೇವಲ ಅವರ ಐದೇ ನಿಮಿಷ ಆ ಒಂದು ಏನ್ ಲ್ಯಾಬ್ ಮೀಟಿಂಗ್ ಇರುತ್ತಲ್ಲ ಅದಕ್ಕೆ ಐದೇ ನಿಮಿಷ ಲೇಟ್ ಆಗಿ ಬಂದಿದ್ದಕ್ಕೋಸ್ಕರ ಏನಪ್ಪ ಅಂದ್ರೆ ಸಾವಿರಾರು ರೂಪಾಯಿ ಫೈನ್ ಅನ್ನ ಕಲೆಕ್ಟ್ ಮಾಡ್ತಾರೆ. ಇದನ್ನ ಏನಪ್ಪ ಅಂದ್ರೆ ವಿದ್ಯಾರ್ಥಿ ಕಂಪ್ಲೇಂಟ್ ಮಾಡಿದಾಗ ಅವಾಗ ನೋಡ್ರಿ ಗೈಡ್ ಏನಿರ್ತಾರೆ ಅವರು ಕೂಡ ಕೌಂಟರ್ ಕಂಪ್ಲೇಂಟ್ ಅನ್ನ ಮಾಡ್ತಾರೆ. ಹಾಗಾಗಿ ಅಲ್ಲಿರುವಂತ ಸಂಸ್ಥೆಗಳು ಏನ್ ಮಾಡ್ತಾರೆ ಅಂದ್ರೆ ಗೈಡ್ಗೆ ಇರುವಂತ ಎಕ್ಸ್ಪೀರಿಯನ್ಸ್ ಅಂದ್ರೆ ಪಿ ಎಚ್ ಡಿ ವಿದ್ಯಾರ್ಥಿಗಳಿಗೆ ಏನ್ ಗೈಡೆನ್ಸ್ ಮಾಡ್ತಿರ್ತಾರಲ್ಲ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಅನ್ನ ನೋಡ್ಕೊಂಡು ಏನ್ ಮಾಡ್ತಾರಪ್ಪ ಅಂದ್ರೆ ಆ ವಿದ್ಯಾರ್ಥಿ ವಿರುದ್ಧವಾಗಿ ತೀರ್ಪನ್ನ ಕೊಡ್ತಾರೆ. ಹಾಗಾಗಿ ನೋಡ್ರಿ ಆ ವಿದ್ಯಾರ್ಥಿ ಏನ್ ಮಾಡ್ತಾರೆ ಅಂದ್ರೆ ನಮ್ಮ ದೇಶ ಬಿಟ್ಟು ಅಬ್ರಾಡ್ಗೆ ಏನ್ ಮಾಡ್ತಾರಪ್ಪ ಅಂದ್ರೆ ಪಿ ಎಚ್ ಡಿ ಮಾಡಕ್ಕೆ ಹೋಗ್ತಾರೆ. ಅಂದ್ರೆ ಇಲ್ಲಿ ಸಣ್ಣ ಮಿಸ್ಟೇಕ್ಸ್ ಇದ್ರು ಕೂಡ ಏನಪ್ಪ ಅಂದ್ರೆ ಭಾರತದಲ್ಲಿ ಏನ್ ಮಾಡ್ತಿದಾರೆ ಅಂದ್ರೆ ಅವುಗಳ ಆಕ್ಷನ್ಸ್ ಏನಾಗ್ತಿದೆ ಅಂದ್ರೆ ತೀರಾ ವಿಪರೀತವಾಗ್ತಿದೆ. ಯಾಕಂದ್ರೆ ನೋಡ್ರಿ ಐದು ನಿಮಿಷ ಲೇಟ್ ಆಗಿ ಬಂದಿದ್ರೆ ಅದಕ್ಕೆ ನೀವ್ ಏನ್ ಮಾಡ್ಬೋದು ಅಂದ್ರೆ ಒಂದು ಎಕ್ಸ್ಕ್ಯೂಸ್ ಅನ್ನ ಕೊಡಬಹುದಿತ್ತು. ಆ ಎಕ್ಸ್ಕ್ಯೂಸ್ ಅನ್ನ ಕೊಡದೆ ನೀವು ಫೈನ್ ಅನ್ನ ಕಲೆಕ್ಟ್ ಮಾಡಿದ್ದು ಆಮೇಲೆ ಆ ಫೈನ್ ಕಲೆಕ್ಟ್ ಮಾಡಿದ್ರು ಕೊಟ್ಟಿದ್ದ ಕಂಪ್ಲೇಂಟ್ ವಿರುದ್ಧವಾಗಿ ನೀವು ಏನ್ ತೀರ್ಪು ಕೊಟ್ಟಿದ್ರಲ್ಲ ಇದನ್ನ ನೋಡಿ ಏನಾಗ್ತಿದೆ ಅಂದ್ರೆ ವಿದ್ಯಾರ್ಥಿ ಇಲ್ಲಿ ಕಲಿಯೋದಕ್ಕಿಂತ ಜಾಸ್ತಿ ನಾನು ಏನಪ್ಪ ಅಂದ್ರೆ ಅಬ್ರಾಡ್ ಅಲ್ಲಿ ಕಲಿಬಹುದು ಅಂತೇಳಿ ಅವರು ಅಬ್ರಾಡ್ ಗೆ ಹೋಗಿದ್ದಾರೆ. ಜೊತೆಗೆ ನೋಡ್ರಿ ಏನಾದ್ರೂ ಅಲಿಗೇಷನ್ಸ್ ಬಂದಾಗ ಎಸ್ಪೆಷಲಿ ಏನಪ್ಪ ಅಂದ್ರೆ ಅವ್ರದೇ ಒಂದು ಸಮುದಾಯದಲ್ಲಿ ಇರುವವರ ವಿರುದ್ಧ ಏನಪ್ಪ ಅಂದ್ರೆ ಮಿಸ್ಕಂಡಕ್ಟ್ ಮಾಡಿದಕ್ ವಿರುದ್ಧ ಅಂದ್ರೆ ಸರಿಯಾಗಿ ಬಿಹೇವಿಯರ್ ಮಾಡಿಲ್ಲ ಅನ್ನೋ ವಿರುದ್ಧವಾಗಿ ಏನಾದ್ರೂ ತನಿಖೆ ಬಂದಾಗ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಅಲ್ಲಿರುವಂತ ಕಮ್ಯುನಿಟಿ ಅವ್ರು ಏನ್ ಹೇಳ್ತಾರೆ ಅಂದ್ರೆ ನಾವ್ಯಾರು ಇದನ್ನ ತನಿಖೆ ಮಾಡೋದಕ್ಕೆ ನಾವ್ಯಾರು ಇದನ್ನ ಜಜ್ಮೆಂಟ್ ಮಾಡೋದಕ್ಕೆ ಅಂತ ಹೇಳ್ತಾರೆ. ಈಗ ನೋಡ್ರಿ ಒಂದು ಶಿಕ್ಷಕರ ಗುಂಪಿರುತ್ತೆ ಅಂತ ತಿಳ್ಕೊರಿ ಅವಲ್ಲಿ ಒಬ್ಬ ಶಿಕ್ಷಕನಿಗೆ ಏನಾದ್ರೂ ತಪ್ಪು ಮಾಡಿದಾನೆ ಮಿಸ್ಕಂಡಕ್ಟ್ ಮಾಡಿದಾನೆ ಅಂತಂದ್ರೆ ಅಲ್ಲಿರುವಂತ ಶಿಕ್ಷಕರು ಏನ್ ಹೇಳ್ತಾರೆ ಅಂದ್ರೆ ನಾವೆಲ್ಲ ಯಾರು ಇದನ್ನ ಜಡ್ಜ್ ಮಾಡೋದಕ್ಕೆ ನಾವ್ ಇದನ್ನ ಈ ತರನಾಗಿ ಏನ್ ಮಾಡಬಾರ್ದು ಅಂದ್ರೆ ಜಡ್ಜ್ ಅನ್ನ ಮಾಡಬಾರ್ದು. ಇದರಿಂದ ಮಾಡೋದ್ರಿಂದ ಏನಾಗುತ್ತಪ್ಪ ಅಂದ್ರೆ ಇಂಪಾರ್ಷಿಯಲ್ ಇನ್ವೆಸ್ಟಿಗೇಷನ್ ಆಗುತ್ತೆ ಅಂತ ಹೇಳಿ ಏನ್ ಮಾಡ್ತಾರೆ ಅಂದ್ರೆ ಹಿಂದೆ ಸರುತ್ತಾರೆ. ಜೊತೆಗೆ ನೋಡ್ರಿ ಅಲ್ಲೇನ್ ತಪ್ಪು ಮಾಡಿರ್ತಾರಲ್ಲ ಅವನ ಪರವಾಗಿ ಇಲ್ಲೇನ್ ಮಾಡ್ತಾರಪ್ಪ ಅಂದ್ರೆ ಎಲ್ಲರೂ ಕೂಡ ಡಿಫೆಂಡ್ ಮಾಡ್ತಾ ಹೋಗ್ತಾರೆ. ಅಂದ್ರೆ ಈ ವ್ಯಕ್ತಿ ತಪ್ಪು ಮಾಡಿದಾನೆ ಅವನ ವಿರುದ್ಧವಾಗಿ ಅವ್ನ್ ಮಾತಾಡಲ್ಲ, ಬದಲಾಗಿ ಅವನ ಪರವಾಗಿನೇ ಏನ್ ಮಾಡ್ತಾರಪ್ಪ ಅಂದ್ರೆ ಮಾತಾಡ್ತಾರೆ. ಜೊತೆಗೆ ನೋಡ್ರಿ ಇಲ್ಲೇನ್ ಇಂಟ್ರೆಸ್ಟ್ ಏನಿದೆ ಎಸ್ಪೆಷಲಿ ಗೈಡ್ ಲೈನ್ಸ್ ಏನಿರುತ್ತೆ ಅದ್ರ ವಿರುದ್ಧವಾಗಿ ಇವ್ರು ಏನ್ ಮಾಡ್ತಾರೆ ಅಂದ್ರೆ ತಪ್ಪು ಮಾಡಿದವನ ಪರವಾಗಿ ಮಾತಾಡ್ತಾ ಹೋಗ್ತಾರೆ. ಈ ಒಂದು ವ್ಯವಸ್ಥೆ ಏನಪ್ಪ ಅಂದ್ರೆ ಕೇವಲ ಶಿಕ್ಷಕರಿಂದ ಮಾತ್ರ ಆಗ್ತಾ ಇಲ್ಲ, ಇದೇನಪ್ಪ ಅಂದ್ರೆ ವಿದ್ಯಾರ್ಥಿಗಳಿಂದ ಕೂಡ ಏನಪ್ಪ ಅಂದ್ರೆ ಅದೇ ತರನಂತ ತಪ್ಪುಗಳು ಇಲ್ಲಿ ಆಗ್ತಾ ಇದೆ. ಸೊ ನೋಡ್ರಿ ಯಾರೆಲ್ಲ ಏನಪ್ಪ ಅಂದ್ರೆ ಪ್ರಿವಿಲೇಜ್ಡ್ ಇದಾರೆ ಅಂದ್ರೆ ಯಾರೆಲ್ಲ ಏನಪ್ಪ ಅಂದ್ರೆ ರಿಚ್ ಇನ್ಸ್ಟಿಟ್ಯೂಟ್ಗೆ ಹೋಗ್ತಾರೆ ಅಂದ್ರೆ ಯಾರೆಲ್ಲ ಶ್ರೀಮಂತರ ಮಕ್ಕಳು ಇದಾರೆ ಮತ್ತೆ ಒಳ್ಳೆ ಒಳ್ಳೆ ಸಂಸ್ಥೆಗಳಿಗೆ ಹೋಗ್ತಾರಲ್ಲ ಅಲ್ಲಿ ಏನಪ್ಪ ಅಂದ್ರೆ ಎಕ್ಸಾಮ್ಸ್ ಅಲ್ಲಿ ಚೀಟಿಂಗ್ ಮಾಡೋದು ಕಾಮನ್ ಆಗಿರುತ್ತೆ. ಅಂದ್ರೆ ಅಲ್ಲಿ ಕಾಪಿ ಮಾಡಿ ಬರೆಯೋದಿರ್ಬೋದು, ಬೇರೆ ರೀತಿಯಾಗಿ ಚೀಟಿಂಗ್ ಮಾಡೋದು ಅಲ್ಲಿ ತುಂಬಾ ಕಾಮನ್ ಆಗಿರುತ್ತೆ. ಆಮೇಲೆ ನೋಡ್ರಿ ಜಾಣ ವಿದ್ಯಾರ್ಥಿಗಳು ಏನ್ ಬಿಲೀವ್ ಮಾಡ್ತಾರೆ ಅಂದ್ರೆ ನಾವು ನಮ್ಮ ಏನ್ ಫ್ರೆಂಡ್ಸ್ ಇದಾರೆ ಅವರಿಗೆ ನಾವು ಸಹಾಯ ಮಾಡ್ತಿದೀವಿ ಅಂತ ಹೇಳ್ತಾರೆ. ಆದ್ರೆ ನೋಡ್ರಿ ಯಾರು ಹಾನೆಸ್ಟ್ ಇರ್ತಾರೆ ಅಂದ್ರೆ ಯಾರು ಪ್ರಾಮಾಣಿಕ ವಿದ್ಯಾರ್ಥಿಗಳು ಇರ್ತಾರಲ್ಲ ಅವ್ರೇನಪ್ಪ ಅಂದ್ರೆ ಈ ತರದ ಚೀಟಿಂಗ್ ಆದಾಗ ಅವ್ರೇನ್ ಮಾಡ್ತಾರೆ ಅಂದ್ರೆ ಈ ಚೀಟಿಂಗ್ ವಿರುದ್ಧವಾಗಿ ಧ್ವನಿ ಎತ್ತಲ್ಲ. ಯಾಕಂದ್ರೆ ಧ್ವನಿ ಎತ್ತಿದ್ರೆ ನೋಡ್ರಿ ಅವ್ರನ್ನ ಡಿಸ್ಲಾಯಲ್ ಅಂತ ಹೇಳಿ ಕಾಲೇಜಿಂದ ತೆಗೆಯುವ ಸಂಭವ ಇರುತ್ತೆ. ಸೊ ನೋಡ್ರಿ ಇದು ನಮ್ಗೆ ಏನ್ ಹೈಲೈಟ್ ಮಾಡುತ್ತೆ ಅಂದ್ರೆ ನಮ್ಮ ಸಂಸ್ಕೃತಿ ಎಲ್ಲಿಗೆ ಹೋಗ್ತಾ ಇದೆ ಅಂತ ಹೈಲೈಟ್ ಮಾಡುತ್ತೆ. ಸೊ ನೋಡ್ರಿ ಒಂದ್ಸರಿ ಆಥರ್ಗೆ ಏನಪ್ಪ ಅಂದ್ರೆ ಜಪನೀಸ್ ಪ್ರೊಫೆಸರ್ ಏನ್ ಹೇಳಿದ್ರು ಅಂದ್ರೆ ಅವರ ಒಂದು ವಿಶ್ವವಿದ್ಯಾಲಯದಲ್ಲಿ ಏನಪ್ಪ ಅಂದ್ರೆ ಯಾವುದೇ ತರನಂತ ವಿದ್ಯಾರ್ಥಿ ಏನಾದ್ರು ಈ ತರನಾಗಿ ಟೀಚ್ ಮಾಡ್ತಾ ಇದ್ರೆ ಅಲ್ಲೇನ್ ಮಾಡ್ತಾರೆ ಅಂದ್ರೆ ಆ ವಿಶ್ವವಿದ್ಯಾಲಯದಿಂದ ಆ ವಿದ್ಯಾರ್ಥಿನ ಇಮಿಡಿಯೇಟ್ ಆಗಿ ಡಿಬಾರ್ ಮಾಡ್ತಾರೆ ಅಥವಾ ಅವನ ಇಮಿಡಿಯೇಟ್ ಆಗಿ ತೆಗೆದುಹಾಕ್ತಾರೆ. ಆದ್ರೆ ಭಾರತದಲ್ಲಿ ನೋಡ್ರಿ ನಾವು ನೋಡಿದ್ರೆ ಆ ತರದ ಸಿಸ್ಟಮ್ ಇನ್ನೂ ಕೂಡ ಬಂದಿಲ್ಲ. ಬದಲಾಗಿ ನಾವೇನ್ ಮಾಡ್ತೀವಿ ಅಂದ್ರೆ ಕೆಲವೊಂದ್ ಟೈಮ್ ಜಸ್ಟಿಫಿಕೇಶನ್ಸ್ ನ ಕೊಡ್ತಾ ಹೋಗ್ತೀವಿ ಅಂದ್ರೆ ಅವ್ನು ತಪ್ಪು ಮಾಡಿದ್ರು ಕೂಡ ಯಾಕೆ ತಪ್ಪು ಮಾಡಿದಾನೆ ಅದಕ್ಕಿರುವಂತ ಕಾರಣಗಳೇನು ಅಂತೇಳಿ ನಾವೇನಪ್ಪ ಅಂದ್ರೆ ಅದಕ್ಕೆ ಜಸ್ಟಿಫಿಕೇಶನ್ಸ್ ನ ಕೊಡ್ತಾ ಹೋಗ್ತೀವಿ. ಹಾಗಾಗಿ ನೋಡ್ರಿ ಜಾಗತಿಕವಾಗಿ ಏನಾಗ್ತಿದೆ ಅಂದ್ರೆ ನಮ್ಮ ಕಲ್ಚರ್ ಅನ್ನ ಏನ್ ಮಾಡ್ತಿದಾರಪ್ಪ ಅಂದ್ರೆ ಅಪ್ರಾಮಾಣಿಕತೆ ಅಂತ ಮಾಡ್ತಿದಾರೆ ಅಂದ್ರೆ ಡಿಸ್ಟಾನೆಸ್ಟ್ ಅಂತ ಹೇಳ್ತಿದ್ದಾರೆ. ಹಾಗಾಗಿ ನೋಡ್ರಿ ನಾವೇನಪ್ಪ ಅಂದ್ರೆ ನಮ್ಮ ಏನ್ ವಿದ್ಯಾರ್ಥಿಗಳಿದಾರಲ್ಲ ಅವ್ರೇನಪ್ಪ ಅಂದ್ರೆ ಜಾಗತಿಕವಾಗಿ ಕಂಪೀಟ್ ಮಾಡೋದು ತುಂಬಾ ಕಷ್ಟವಾಗ್ತಾ ಇದೆ. ಜೊತೆಗೆ ನೋಡ್ರಿ ನಮ್ಮ ದೇಶದಲ್ಲಿ ಏನಪ್ಪ ಅಂದ್ರೆ ಲೀಡರ್ಶಿಪ್ ನ
ನೀವು ಕೆಲವೊಂದಿಷ್ಟು ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳಲ್ಲಿ ಏನ್ ಮಾಡ್ಬೋದಪ್ಪ ಅಂದ್ರೆ, ಯಾರು ಈ ಶೈಕ್ಷಣಿಕ ಲೀಡರ್ ಇರ್ತಾರೆ, ನಾಯಕ ಇರ್ತಾನಲ್ಲ, ಅವನ ನೋಡ್ಬೋದಪ್ಪ. ಏನಂತ ನೋಡ್ಬೋದು ಅಂದ್ರೆ, ಎಲ್ಲರಲ್ಲೂ ಒಬ್ನು ಅಂದ್ರೆ ಸಮಾನರಾಗಿರ್ತಾರೆ, ಅಂದ್ರೆ ಎಲ್ಲರಲ್ಲೂ ಒಬ್ನಾಗಿರ್ತಾನೆ. ಅವನೇನ್ ಮಾಡ್ತಾನೆ ಅಂದ್ರೆ, ಅವನಿಗೆ ಅಡ್ಮಿನಿಸ್ಟ್ರೇಟಿವ್ ರೆಸ್ಪಾನ್ಸಿಬಿಲಿಟಿ ಇದ್ರು ಕೂಡ ಏನಪ್ಪಾ ಅಂದ್ರೆ, ಎಲ್ಲರಲ್ಲೂ ಒಬ್ನಾಗಿ ಅವನು ಕೆಲಸ ಮಾಡ್ತಾನೆ. ಆದ್ರೆ ಭಾರತದಲ್ಲಿ ನೋಡ್ರಿ, ಈ ಒಂದು ಪೊಸಿಷನ್ಸ್ ನ ಏನ್ ಮಾಡ್ತಾರಪ್ಪ ಅಂದ್ರೆ, ಪವರ್ ಹೌಸ್ ಆಗಿ ಮಾಡ್ತಾರೆ, ಜೊತೆಗೆ ಕಂಟ್ರೋಲ್ ಅನ್ನ ಮಾಡ್ತಾರೆ. ಅಂದ್ರೆ ಯಾರಿಗೆ ಹೆಚ್ಚಿನ ಪವರ್ ಇರುತ್ತಲ್ಲ, ಅವ್ರೇನ್ ಮಾಡ್ತಾರೆ ಅಂದ್ರೆ, ಎಲ್ಲರನ್ನೂ ಕಂಟ್ರೋಲ್ ಮಾಡೋದಾಗಿರ್ಲಿ, ಅವ್ರ ಮೇಲೆ ಆಕ್ಷನ್ಸ್ ಅನ್ನ ತೆಗೆದುಕೊಳ್ಳೋದಾಗ್ಲಿ ಈ ತರನಾಗ್ ಮಾಡ್ತಾರೆ. ಆದ್ರೆ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳಲ್ಲಿ ಏನಪ್ಪ ಅಂದ್ರೆ, ಈ ಲೀಡರ್ಶಿಪ್ ಕ್ವಾಲಿಟಿ ಹೆಂಗಿರುತ್ತೆ ಅಂದ್ರೆ, ನಾನು ಕೂಡ ನಿಮ್ಮಲ್ಲೊಬ್ಬ ಅನ್ನೋ ಒಂದು ಭಾವನೆ ಇರುತ್ತೆ. ಆದ್ರೆ ನೋಡ್ರಿ, ನಮ್ಮಲ್ಲಿ ಏನಪ್ಪ ಅಂದ್ರೆ ಡಿಸ್ಟಿಂಕ್ಸ್ ಕಲ್ಚರ್ ಇರುತ್ತೆ. ಯಾರು ಲೀಡರ್ ಇರ್ತಾರೆ ಅವ್ರಿಗಿರುವಂತ ಪೊಸಿಷನ್ಸೇ ಬೇರೆ ಇರ್ತಾರೆ, ಆಮೇಲೆ ಕಾಮನ್ ಮ್ಯಾನ್ ಏನ್ ಇರ್ತಾರೆ ಅವ್ರಿಗಿರುವಂತ ಪೊಸಿಷನ್ಸೇ ಬೇರೆ ಇರುತ್ತೆ. ಇಲ್ಲಿ ಇದನ್ನೇನ್ ಮಾಡ್ತಾರೆ ಅಂದ್ರೆ, ಈ ಲೀಡರ್ ಇದ್ದವನ್ ಏನಪ್ಪ ಅಂದ್ರೆ, ಈ ಪವರ್ ಅನ್ನ ಯೂಸ್ ಮಾಡ್ಕೊಂಡು ಏನ್ ಮಾಡ್ತಾನೆ ಅಂದ್ರೆ, ತಾನು ಒಂದು ಡಿಸ್ಟೆನ್ಸ್ ಅನ್ನ ಮೇಂಟೈನ್ ಮಾಡ್ತಾ ಹೋಗ್ತಾನೆ. ಜೊತೆಗೆ ನೋಡ್ರಿ, ಈ ಲೀಡರ್ಸ್ ಏನಪ್ಪ ಅಂದ್ರೆ, ನೈತಿಕ ವಿಷಯಗಳು ಬಂದಾಗ ಅಥವಾ ನೈತಿಕ ಸಮಸ್ಯೆಗಳು ಬಂದಾಗ ಏನಪ್ಪ ಅಂದ್ರೆ, ಆ ಸಮಸ್ಯೆಗಳ ಮೇಲೆ ಅವರು ಚರ್ಚೆನೂ ಮಾಡೋದಿಲ್ಲ. ಜೊತೆಗೆ ನೋಡ್ರಿ, ಅವ್ರೇನಪ್ಪ ಅಂದ್ರೆ, ಅದನ್ನ ಪಾಸ್ ಕೂಡ ಮಾಡೋದಿಲ್ಲ. ಯಾಕಂದ್ರೆ ಅವ್ರಿಗೇನು ಭಯ ಇರುತ್ತಂದ್ರೆ, ನಾನೇನಾದ್ರೂ ಈ ವಿಷಯವನ್ನ ಚರ್ಚೆ ಮಾಡಿದ್ರೆ ಅಥವಾ ಈ ವಿಷಯವನ್ನ ಪಾಸ್ ಮಾಡಿದ್ರೆ, ನನ್ನ ಒಂದು ನಾಯಕತ್ವ ಎಲ್ಲಿ ಕಳೆದುಕೊಳ್ತೀನಿ ಅನ್ನೋ ಒಂದು ಭಯದಿಂದ ಏನ್ ಮಾಡಲ್ಲಪ್ಪ ಅಂದ್ರೆ, ಆ ನೈತಿಕ ವಿಷಯಗಳು ಬಂದಾಗ ಅದನ್ನ ಚರ್ಚೆ ಮಾಡಕ್ಕೆ ಹೋಗೋದಿಲ್ಲ. ಆಮೇಲೆ ನೋಡ್ರಿ, ಅವರು ಕೂಡ ಏನಪ್ಪ ಅಂದ್ರೆ, ಕೆಲವೊಂದಿಷ್ಟು ಏನಂದ್ರೆ ಮಿಸ್ಕಂಡಕ್ಟ್ ಅನ್ನ ಮಾಡ್ತಾ ಇದ್ದಾರೆ. ಇನ್ನು ಕೆಲವೊಂದಿಷ್ಟು ಕಡೆ ನೋಡ್ರಿ, ಡಾಕ್ಯುಮೆಂಟೆಡ್ ಆಗಿದೆ. ಏನ್ ಡಾಕ್ಯುಮೆಂಟೆಡ್ ಆಗಿದೆ ಅಂದ್ರೆ, ಈ ವೈಸ್ ಚಾನ್ಸಲರ್ ಏನಾಗ್ತಿದ್ದಾರೆ ಅಂದ್ರೆ, ಪ್ಲ್ಯಾಗ್ರರಿಸ್ಟ್ ಆಗ್ತಾ ಇದ್ದಾರೆ. ಈ ಪ್ಲ್ಯಾಗ್ರರಿಸ್ಟ್ ಅಂದ್ರೆ ಏನಪ್ಪ ಅಂದ್ರೆ, ಒಬ್ಬ ಮಾಡಿದ ಕೆಲಸವನ್ನ ಇನ್ನೊಬ್ರು ಏನ್ ಮಾಡೋದಂದ್ರೆ, ಶ್ರೇಯಸ್ಸನ್ನ ತೆಗೆದುಕೊಳ್ಳೋದು. ಈಗ ಸಮ್ ಎಕ್ಸ್ ಪರ್ಸನ್ ಮಾಡಿದ ಕೆಲಸವನ್ನ ವೈ ಪರ್ಸನ್ ಅನ್ನೋನ್ ಏನಪ್ಪ ಅಂದ್ರೆ, ನಾನ್ ಮಾಡಿದೀನಿ ಅಂತ ಏನ್ ಶ್ರೇಯಸ್ ತೆಗೆದುಕೊಳ್ತಾನಲ್ಲ, ಆ ತರನಾಗ ಏನಪ್ಪ ಅಂದ್ರೆ, ವೈಸ್ ಚಾನ್ಸಲರ್ ಏನ್ ಮಾಡ್ತಾ ಇದ್ರು ಅಂದ್ರೆ, ಯಾರೋ ಮಾಡಿದ ಕೆಲಸಕ್ಕೆ ಏನ್ ಮಾಡ್ತಿದ್ರು ಅಂದ್ರೆ, ತಾವು ಕ್ರೆಡಿಟ್ ಅನ್ನ ತೆಗೆದುಕೊಳ್ತಾ ಇದ್ದಾರೆ. ಹಾಗಾಗಿ ಏನಪ್ಪ ಅಂದ್ರೆ, ಅವ್ರಗಳನ್ನ ನಾವೇನಪ್ಪ ಅಂದ್ರೆ, ಕರೆಕ್ಟ್ ಆಗಿ ಪನಿಷ್ಮೆಂಟ್ ಅನ್ನ ಮಾಡಕ್ ಆಗ್ತಾ ಇಲ್ಲ. ಯಾಕಂದ್ರೆ ನೋಡ್ರಿ, ಯಾರು ಕೆಲಸ ಮಾಡಿರ್ತಾರಲ್ಲ ಅವ್ರಿಗೆ ಕ್ರೆಡಿಟ್ ಕೊಡಬೇಕು, ಬದಲಾಗಿ ಇನ್ನೊಬ್ರು ಕ್ರೆಡಿಟ್ ಕೊಡೋದ್ರಿಂದ ಏನಾಗತ್ತಂದ್ರೆ, ಆ ಕೆಲಸ ಮಾಡೋರ್ ಮೋಟಿವೇಶನ್ಸ್ ಹೋಗುತ್ತೆ, ಜೊತೆಗೆ ಅಲ್ಲಿ ಇಂಪ್ರೂವ್ಮೆಂಟ್ ಕೂಡ ಆಗಲ್ಲ. ಯಾಕಂದ್ರೆ ಅವ್ನ್ ಮುಂದೆ ಏನು ಕೂಡ ಆ ತರನಾದಂತ ಕೆಲಸಗಳನ್ನ ಮಾಡ್ತಾ ಹೋಗಲ್ಲ. ಈ ತರನಾದಂತ ನೈತಿಕ ಸಮಸ್ಯೆಗಳನ್ನ ಸಾಲ್ವ್ ಮಾಡ್ಬೇಕಾದ್ರೆ ನೋಡ್ರಿ, ಭಾರತ ಏನ್ ಮಾಡ್ಬೇಕಪ್ಪ ಅಂದ್ರೆ, ಯಾರು ಅಕಾಡೆಮಿಕ್ ಲೀಡರ್ಸ್ ಇದಾರೆ, ಯಾರು ಶೈಕ್ಷಣಿಕ ಸಂಸ್ಥೆಗಳಲ್ಲಿ ನಾಯಕರಾಗಿದಾರಲ್ಲ, ಅವ್ರ ಬಿಹೇವಿಯರ್ಸ್ ಅಲ್ಲಿ ಏನಾದ್ರೂ ಚೇಂಜ್ ಆದ್ರೆ ಅದ್ರ ಬಗ್ಗೆ ಏನ್ ಮಾಡ್ಬೇಕಂದ್ರೆ, ಡಿಫ್ರೆಂಟ್ ಸ್ಟ್ಯಾಂಡರ್ಡ್ ಅನ್ನ ತೆಗೆದುಕೊಳ್ಬೇಕು. ಎಸ್ಪೆಷಲಿ ಏನಪ್ಪ ಅಂದ್ರೆ, ರಾಷ್ಟ್ರೀಯ ಹಿತಾಸಕ್ತಿಯ ದೃಷ್ಟಿಯಿಂದ ಅವ್ರಿಗೆ ಏನ್ ಮಾಡ್ಬೇಕಂದ್ರೆ, ಪ್ರಾಪರ್ ಆಗಿ ಬಿಹೇವ್ ಮಾಡ್ರಿ, ನಿಮ್ಮ ಬಿಹೇವಿಯರ್ ಚೆನ್ನಾಗಿಲ್ಲ ಅಂದ್ರೆ ನಾವು ತೆಗೆದಾಕ್ತಿವಿ ಅನ್ನೋ ಒಂದು ಸ್ಟ್ರಾಂಗ್ ಏನ್ ಮಾಡ್ಬೇಕಪ್ಪ ಅಂದ್ರೆ, ಪೊಸಿಷನ್ಸ್ ನ ತೆಗೆದುಕೊಳ್ಬೇಕಾಗತ್ತೆ. ಜೊತೆಗೆ ನೋಡ್ರಿ, ಸಂಸ್ಥೆಗಳು ಏನ್ ಮಾಡ್ಬೇಕಾಗತ್ತೆ ಅಂದ್ರೆ, ಎಥಿಕ್ಸ್ ಅನ್ನ ತುಂಬಾ ಸೀರಿಯಸ್ ಆಗಿ ತೆಗೆದುಕೊಳ್ಬೇಕು. ಇನ್ ಕೇಸ್ ನೋಡ್ರಿ, ಯಾರಾದ್ರೂ ಮಿಸ್ಕಂಡಕ್ಟ್ ಅನ್ನ ಮಾಡಿದ್ರೆ ಅವ್ರಿಗೆ ಏನ್ ಮಾಡಬಾರ್ದು ಅಂದ್ರೆ, ಟಾಲರೇಟ್ ಅನ್ನ ಮಾಡಬಾರ್ದು. ಜೊತೆಗೆ ಏನಪ್ಪ ಅಂದ್ರೆ, ಇಲ್ಲೊಂದು ಕ್ಲಿಯರ್ ಕಮ್ಯುನಿಕೇಶನ್ಸ್ ಇರಬೇಕು. ಏನ್ ಕ್ಲಿಯರ್ ಕಮ್ಯುನಿಕೇಶನ್ಸ್ ಇರ್ಬೇಕಂದ್ರೆ, ಎಥಿಕ್ಸ್ ಅಂದ್ರೆ ಏನು, ಯಾವ ತರನಾಗಿ ಟ್ರೈನಿಂಗ್ ಕೊಡಬೇಕು, ಮತ್ತೆ ಎಥಿಕಲ್ ಸ್ಟ್ಯಾಂಡರ್ಡ್ಸ್ ಅಂದ್ರೆ ಯಾವ ತರನಾಗಿ ಇರುತ್ತೆ ಅನ್ನೋದಕ್ಕೆ ಏನಪ್ಪ ಅಂದ್ರೆ, ಕ್ಲಿಯರ್ ಕಮ್ಯುನಿಕೇಶನ್ಸ್ ನಾವಿಲ್ಲಿ ಕೊಡಬೇಕಾಗತ್ತೆ. ಇನ್ನು ಡಿಸ್ಟರ್ಬಿಂಗ್ ಆಗಿ ಏನಿದೆಯಪ್ಪ ಅಂದ್ರೆ, ಕೆಲವೊಂದಿಷ್ಟು ಇನ್ಸ್ಟಿಟ್ಯೂಷನಲ್ ಹೆಡ್ ನೋಡ್ರಿ, ಯಾರು ಎಥಿಕಲ್ ಮಿಸ್ಕಂಡಕ್ಟ್ ಬಗ್ಗೆ ಏನ್ ಹೇಳ್ತಾರಲ್ಲ, ಅವ್ರ ವಿರುದ್ಧವಾಗಿ ಅಥವಾ ಅವರ ಬಾಸ್ ವಿರುದ್ಧವಾಗಿ ಏನಾದ್ರೂ ಸಮಸ್ಯೆಗಳು ಬಂದ್ರೆ ಅಥವಾ ಮಿಸ್ಕಂಡಕ್ಟ್ ಬಂದ್ರೆ, ಅವ್ರೇನ್ ಮಾಡ್ತಾರೆ ಅಂದ್ರೆ, ಅದ್ರ ವಿರುದ್ಧವಾಗಿ ರಿಯಾಕ್ಟ್ ಅನ್ನ ಮಾಡ್ತಾ ಹೋಗ್ತಾರೆ. ಅಂದ್ರೆ ನೋಡ್ರಿ, ಒಬ್ರಿಗೆ ಏನ್ ಮಾಡ್ತಿರ್ತಾರಂದ್ರೆ, ಈ ತರನಾಗಿ ಎಥಿಕ್ಸ್ ಬಗ್ಗೆ ಅಲ್ಲಿ ಸಮಸ್ಯೆಗಳಿದೆ ಅಂತ ಹೇಳ್ತಾರೆ, ಅದೇ ಅವರ ನೈತಿಕತೆಯನ್ನ ಅಥವಾ ಅವರ ಬಾಸಿನ ನೈತಿಕತೆಯನ್ನ ನಾವು ಪ್ರಶ್ನೆ ಮಾಡಿದಾಗ ಏನ್ ಮಾಡ್ತಾರಂದ್ರೆ, ಅವರು ಬೇರೆ ರೀತಿಯಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ, ಮಾತಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇಲ್ಲಿ ನೋಡ್ರಿ, ಭಾರತದಲ್ಲಿರುವಂತ ಫ್ಯಾಕಲ್ಟೀಸ್ ಏನಿದಾರಲ್ಲ, ಇವ್ರಿಗೆ ಏನ್ ಮಾಡಿದ್ರೆ ಅಂದ್ರೆ, ಕೆಲವೊಂದ್ ಟೈಮ್ ಏನಪ್ಪ ಅಂದ್ರೆ, ತಮ್ಮ ಒಪಿನಿಯನ್ ಚೇಂಜ್ ಮಾಡೋದಕ್ಕೋಸ್ಕರ ಏನ್ ಮಾಡ್ತಿದ್ರು ಅಂದ್ರೆ, ಚಾರ್ಜ್ ಶೀಟ್ ಅನ್ನ ಫೈಲ್ ಮಾಡ್ತಾ ಇದಾರೆ. ಈಗ ನೋಡ್ರಿ, ಒಬ್ರೇನೋ ವ್ಯಕ್ತಿಗಳು ಹೇಳಿರ್ತಾರಲ್ಲ, ಅಲ್ಲಿ ಏನ್ ಮಾಡ್ತಿರ್ತಾರೆ ಅಂದ್ರೆ, ಒಪಿನಿಯನ್ ಅನ್ನ ಕೇಳ್ತಿರ್ತಾರೆ, ನಿಮ್ಮ ಒಂದು ಅಭಿಪ್ರಾಯ ಏನಿದೆ ಅಂತ ಕೇಳ್ತಿರ್ತಾರೆ. ಅಭಿಪ್ರಾಯ ವಿರುದ್ಧವಾಗಿ ಹೇಳಿದಾಗ ಏನ್ ಮಾಡ್ತಾರೆ ಅಂದ್ರೆ, ಅವ್ರ ವಿರುದ್ಧ ಚಾರ್ಜ್ ಶೀಟ್ ಅನ್ನ ಫೈಲ್ ಮಾಡ್ತಾ ಇದಾರೆ. ಇದು ಏನಪ್ಪ ಅಂದ್ರೆ, ನಮಗಿರುವಂತ ಒಂದು ಸಾಂವಿಧಾನಿಕ ಹಕ್ಕಿಗೆ ಏನಾಗ್ತಿದೆ ಅಂದ್ರೆ, ಚ್ಯುತಿಯನ್ನ ಬರ್ತಾ ಇದೆ. ಸೊ ನೋಡ್ರಿ, ಇದರಿಂದ ಏನಾಗುತ್ತೆ ಅಂದ್ರೆ, ನಮ್ಮ ಅಕಾಡೆಮಿಕ್ ರಿಸರ್ಚ್ ಅಲ್ಲಿ ಏನಿದೆ ಅಂದ್ರೆ ನೋಡ್ರಿ, ನಾವು ಶೈಕ್ಷಣಿಕವಾಗಿ ಏನ್ ಸಂಶೋಧನೆ ಮಾಡ್ಬೇಕಲ್ಲ, ಆ ಸಂಶೋಧನೆ ಕಮ್ಮಿ ಆಗುತ್ತೆ. ಜೊತೆಗೆ ಏನಪ್ಪ ಅಂದ್ರೆ, ಈ ಸ್ವತಂತ್ರವಾಗಿ ಥಿಂಕ್ ಮಾಡೋರು ಅಥವಾ ಸ್ವತಂತ್ರವಾಗಿ ಯೋಚನೆ ಮಾಡೋರು ಕೂಡ ಕಮ್ಮಿ ಆಗ್ತಾರೆ. ಯಾಕಂದ್ರೆ ನೋಡ್ರಿ, ಎಲ್ಲರಿಗೂ ಕೂಡ ಏನಪ್ಪ ಅಂದ್ರೆ, ಕೆಲಸ ಅನ್ನೋದು ತುಂಬಾ ಅವಶ್ಯಕತೆ ಆಗಿರುತ್ತೆ. ಈಗ ಏನ್ ಬಾಸ್ ಹೇಳ್ತಿರ್ತಾರಲ್ಲ, ಅದೇ ತರನಾಗಿ ಫಾಲೋ ಮಾಡಿದ್ರೆ ನಿಮ್ಗೆ ಸ್ಯಾಲರಿ ಹೈಕ್ ಸಿಗುತ್ತೆ, ಮತ್ತೆ ಇನ್ನೊಂದಾಗುತ್ತೆ ಅಂದ್ರೆ, ಎಲ್ಲರೂ ಅದೇ ತರನಾಗಿ ಮಾಡ್ತಾರೆ. ಯಾರಾದ್ರೂ ಇಂಡಿಪೆಂಡೆಂಟ್ ಆಗಿ ಏನಾದ್ರೂ ಮಾಡಕ್ ಹೋದಾಗ ಅವ್ನು ಕೆಲಸದಿಂದ ತೆಗೆದಾಕಿದ್ರು, ಅವನ ವಿರುದ್ಧ ಚಾರ್ಜ್ ಶೀಟ್ ಅನ್ನ ಮಾಡಿದ್ರು, ಜೊತೆಗೆ ಏನಪ್ಪ ಅಂದ್ರೆ ಅವನ್ನ ಡಿಮೋಷನ್ಸ್ ಮಾಡಿದ್ರು ಅಂದ್ರೆ, ಅಲ್ಲಿ ಏನ್ ಮಾಡ್ತಾನೆ ಅಂದ್ರೆ, ನಾನ್ಯಾಕೆ ಸುಮ್ಮನೆ ಜವಾಬ್ದಾರಿಯನ್ನ ತೆಗೆದುಕೊಳ್ಬೇಕು, ನಾನ್ ಯಾಕೆ ರಿಸ್ಕ್ ಅನ್ನ ತೆಗೆದುಕೊಳ್ಬೇಕು ಅಂತ ಹೇಳಿ, ಏನ್ ವೆದರ್ ಇರುತ್ತಲ್ಲ ಅದೇ ತರನಾಗಿ ಅವನು ಕಂಟಿನ್ಯೂ ಮಾಡ್ತಾನೆ. ಹಾಗಾಗಿ ನೋಡ್ರಿ, ಇದಾಗ್ಬಾರ್ದು. ಯಾಕಂದ್ರೆ ಇಲ್ಲಿ ನಮ್ಮ ಶೈಕ್ಷಣಿಕ ಸಂಶೋಧನೆಗಳು ಕಮ್ಮಿ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಇದರಿಂದ ನಮ್ಮ ಶೈಕ್ಷಣಿಕ ಸಂಶೋಧನೆಯೂ ಕಮ್ಮಿ ಆಗುತ್ತೆ, ಮತ್ತೆ ಇಂಡಿಪೆಂಡೆಂಟ್ ಥಿಂಕಿಂಗ್ ಕೂಡ ಕಮ್ಮಿ ಆಗುತ್ತೆ. ಸೊ ನೋಡ್ರಿ, ಯಾವಾಗ ಲೀಡರ್ಸ್ ಏನಿರ್ತಾರೆ
ಅಕಾಡೆಮಿಕ್ ಫೌಂಡೇಶನ್ಸ್ ಇರ್ಬೋದು, ಅಲ್ಲಿ ಎಥಿಕ್ಸ್ ಇರ್ಬೋದು, ಎರಡೂ ಕೂಡ ಏನಾಗುತ್ತೆ ಅಂದ್ರೆ ಆಸ್ಟ್ರೇದಲ್ಲಿ ನಾವೇನೀಗ ಸಿಗರೇಟ್ ಸೇದಿದ್ಮೇಲೆ ಹಾಕ್ತಿವಲ್ಲ ಆ ತರನಾಗಿ ಏನಾಗುತ್ತೆ ಅಂದ್ರೆ ಹೋಗುತ್ತೆ. ಅಂದ್ರೆ ನೋಡ್ರಿ, ನಾವು ಹೆಚ್ಚು ಹೆಚ್ಚು ಏನ್ ಮಾಡ್ಬೇಕಪ್ಪ ಅಂದ್ರೆ ನೈತಿಕತೆ ಬಗ್ಗೆ ಗಮನವನ್ನು ಹರಿಸಿದಾಗ ಮಾತ್ರ ಏನಾಗುತ್ತೆ ಅಂದ್ರೆ ಅಲ್ಲಿರುವಂತಹ ಶೈಕ್ಷಣಿಕ ಸಂಸ್ಥೆಗಳು ಮತ್ತೆ ಶಿಕ್ಷಣ ತುಂಬಾ ಸುಭದ್ರವಾಗಿರುತ್ತೆ. ಈಗ ನೋಡ್ರಿ, ಈ ತರನಾಗಿ ಎಥಿಕಲ್ ಅಲ್ಲಿ ಅಥವಾ ಆಟಿಟ್ಯೂಡ್ ಅಲ್ಲಿ ಚೇಂಜ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಇಲ್ಲಿ ಏನಪ್ಪ ಅಂದ್ರೆ ನಮಗೆ ಕಡಿಮೆ ಚಾಯ್ಸ್ ಇದೆ. ಈಗ ನಮ್ಮ ದೇಶದಿಂದ ಎಷ್ಟು ಜನ ಔಟ್ಸೋರ್ಸ್ ಹೋಗ್ತಿದ್ದಾರೆ ಅಂದ್ರೆ ಪಿ ಎಚ್ ಡಿ ಮಾಡಕ್ ಅಬ್ರಾಡಿಗೆ ಹೋಗ್ತಿದ್ದಾರೆ, ಎಂ ಎಸ್ ಮಾಡಕ್ ಅಬ್ರಾಡಿಗೆ ಹೋಗ್ತಿರಲ್ಲ, ಅವ್ರೇನಪ್ಪ ಅಂದ್ರೆ ಡೆವಲಪ್ಡ್ ಕಂಟ್ರೀಸ್ ಬಿಟ್ಟು ಇಂಡಿಯಾವನ್ನ ಚಾಯ್ಸ್ ಮಾಡ್ಕೊಳ್ಳೋದು ಏನಪ್ಪ ಅಂದ್ರೆ ಚಾನ್ಸಸ್ ತುಂಬಾ ಕಮ್ಮಿ ಇರುತ್ತೆ ಅಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ, ಅಲ್ಲಿ ಏನಪ್ಪ ಅಂದ್ರೆ ಡೆವಲಪ್ಡ್ ಕಂಟ್ರೀಸ್ ಏನಪ್ಪ ಅಂದ್ರೆ ತುಂಬಾ ಎಥಿಕಲ್ ಆಗಿರ್ತವೆ, ಮತ್ತೆ ನೀವು ತುಂಬಾ ಫ್ರೀ ಆಗಿ ಅಂದ್ರೆ ನಿಮ್ದ ಒಪಿನಿಯನ್ ಅಥವಾ ನಿಮ್ಮ ಅಭಿಪ್ರಾಯ ಏನಾದ್ರೂ ವಿರುದ್ಧವಾಗಿದ್ರೆ ಆ ವಿರುದ್ಧವಾಗಿ ಅಭಿಪ್ರಾಯ ತಿಳಿಸೋದಕ್ಕೂ ನಿಮ್ಗೆ ಏನು ಅವಕಾಶ ಮಾಡ್ಕೊಡ್ತಾರಲ್ಲ, ಅವಕಾಶಗಳು ಇರುತ್ತೆ ಅಂತ ಹೇಳ್ತಿದ್ದಾರೆ. ಹಾಗಾಗಿ ನೋಡ್ರಿ, ಭಾರತದ ಒಂದು ಫ್ಯೂಚರ್ ಏನಿದೆ, ಏನ್ ನಾವು ರಿಸರ್ಚ್ ಪವರ್ ಹೌಸ್ ಆಗ್ಬೇಕಂತ ಇದೀವಿ ಅಂದ್ರೆ ಸಂಶೋಧನೆ ಒಂದು ಪವರ್ ಹೌಸ್ ಆಗ್ಬೇಕಂತ ಇದೀವಲ್ಲ, ಅದನ್ನ ನಾವೇನಪ್ಪ ಅಂದ್ರೆ ಕಾಂಪ್ರಮೈಸ್ ಮಾಡೋಕ್ಕಾಗಲ್ಲ. ಹಾಗಾಗಿ ನಾವೇನ್ ಮಾಡ್ಬೇಕಾಗತ್ತಂದ್ರೆ ಇನ್ನೂ ಕೂಡ ಹೆಚ್ಚು ಎಥಿಕ್ಸ್ ಬಗ್ಗೆ ಮತ್ತೆ ಫ್ರೀ ಸ್ಪೀಚ್ ಬಗ್ಗೆ ಗಮನವನ್ನ ಹರಿಸಬೇಕಾಗಿದೆ. ಇಲ್ಲಿ ಫ್ರೀ ಸ್ಪೀಚ್ ಅಂದ್ರೆ ಏನೇನೋ ಮಾತಾಡೋದಲ್ಲ, ಅವ್ರ ಅಭಿಪ್ರಾಯ ಕೊಡಬೇಕಾದ್ರೆ ಅವರಿಗೆ ನೀವು ಇಂಡಿಪೆಂಡೆಂಟ್ ಒಪಿನಿಯನ್ ನ ಕೊಡೋದ್ರಿಂದ, ಅವರ ಧ್ವನಿಯನ್ನ ನೀವು ಅಡಗಿಸದೆ ಇಡೋದ್ರಿಂದ ಏನಾಗುತ್ತಂದ್ರೆ ಇನ್ನೂ ಕೂಡ ನಮ್ಮಲ್ಲಿ ರಿಸರ್ಚ್ ಜಾಸ್ತಿ ಆಗುತ್ತೆ. ಜೊತೆಗೆ ನಾವು ನೋಡ್ರಿ, ವಿಶ್ವದಲ್ಲಿ ಏನಾಗಬಹುದಪ್ಪ ಅಂದ್ರೆ ಮತ್ತೆ ವಿಶ್ವಗುರು ಆಗುವಂತ ಚಾನ್ಸಸ್ ಕೂಡ ಇರುತ್ತೆ. ಸೊ ಇದು ಏನಂದ್ರೆ ಇವತ್ತಿನ ಒಂದು ಹಿಂದೂ ಅನಾಲಿಸಿಸ್. ನಾಳೆ ಮತ್ತೊಂದಿಷ್ಟು ಆರ್ಟಿಕಲ್ಸ್ ಮತ್ತೆ ಎಡಿಟೋರಿಯಲ್ ನ ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.